ಶಾಂತಿ ಉಂಟಾಗಲಿ. ಈ ಒಂದು ಸಮಯದಲ್ಲಿ ದೇವರ ಮಹಾಕೃಪೆಯಿಂದ ನಾವು ನೋಡ್ತಿರುವಂತ ಇಬ್ರಿಯ ಪುಸ್ತಕದ ಮುಂದುವರೆದ ಭಾಗವನ್ನು ನೋಡೋದಕ್ಕೆ ದೇವರು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದರ ಒಂದು ನೆಕ್ಸ್ಟ್ ಭಾಗವನ್ನು ಇವತ್ತು ನಾವು ನೋಡೋಣ. ನೋಡ್ಬೇಕಾದ್ರೆ ನಾವು ಲಾಸ್ಟ್ ಟೈಮ್ ನೋಡಿದಂತ ವಿಷಯ ನೆನಪಿದೆಯಾ? ಯಾವ ವಿಷಯವನ್ನ ನೋಡ್ಕೊಂಡ್ ಬಂದಿದ್ವಿ, ಯಾವ ಒಂದು ಪಾಯಿಂಟ್ ನೋಡ್ಕೊಂಡ್ ಬಂದಿದ್ವಿ ಅಂತ? ಎಲ್ಲಿ ನಿಲ್ಸಿದ್ವಿ? ಓಕೆ, ಇಬ್ರಿಯದವರಿಗೆ ಬರೆದಂತ ಪತ್ರಿಕೆ 9ನೇ ಅಧ್ಯಾಯ ಎಂಟನೇ ವಚನ ಅದರ ಎಂಟನೇ ವಚನ ಎಂಟನೇ ವರ್ಷದಲ್ಲಿ ನಾವು ನಿಲ್ಸಿದ್ದೀವಿ. ಕರೆಕ್ಟ್. ಅದನ್ನ ನೋಡ್ಬೇಕಾದ್ರೆ ಯಾವ್ದಿತ್ತು 8ನೇ ವಚನ ನೋಡ್ಬೇಕಾದ್ರೆ ಯಾವ ಒಂದು ಪಾಯಿಂಟ್ ಇತ್ತು? ಒಂಬತ್ತನೇ ವಾಕ್ಯ ವಾಕ್ಯವನ್ನು ಅಂದ್ರೆ ಓದಿ. ತನಗೋಸ್ಕರ ಜನರಿಗೋಸ್ಕರ ಯಜ್ಞವನ್ನು ಸಮರ್ಪಿಸಿದ್ರು ಅಂದ್ರೆ ಓಕೆ, ಯಾಜಕ ಮಹಾಯಾಜಕ ಹೌದು ಹೌದು ಅಲ್ವಾ. ಇದೆಲ್ಲ ನೋಡುವಂತ ಒಂದು ಟಾಪಿಕ್ ಏನಿತ್ತಪ್ಪ ಅಂದ್ರೆ, ಈ ಏರ್ಪಾಟಿನ ನಿಂದ ಗುಡಾರದಲ್ಲಿ ಮುಂದಿನ ಭಾಗವು ಇರುವ ತನಕ ದೇವರ ಸಮಕ್ಷಮಕ್ಕೆ ಹೋಗುವ ಮಾರ್ಗವು ಇದುವರೆಗೆ ಪ್ರಕಟವಾಗಿಲ್ಲ ಎಂಬುದನ್ನು ಪವಿತ್ರಾತ್ಮನು ವ್ಯಕ್ತಪಡಿಸುತ್ತಾನೆ ಅನ್ನುವಂಥ ವಿಷಯವನ್ನ ನೋಡಿದ್ವಿ ಅಲ್ವಾ. ಹಾಗಾಗಿ ದೇವರ ಮಕ್ಕಳು ಒಂದು ಓಲ್ಡ್ ಟೆಸ್ಟ್ ಅಂದ್ರೆ ಧರ್ಮಶಾಸ್ತ್ರಕ್ಕೆ ಅಧೀನರಾದವರು ಮತ್ತೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಬಂದವರಿಗಿರುವಂತಹ ಒಂದು ಡಿಫ್ರೆನ್ಸ್, ನಮಗೆ ಸಿಕ್ಕಿರುವಂತಹ ಒಂದು ಅವಕಾಶ ಎಷ್ಟು ದೊಡ್ಡ ಅವಕಾಶವಿದೆ ಅನ್ನೋಂಥ ವಿಷಯವನ್ನು ಕೂಡ ಲಾಸ್ಟ್ ಟೈಮ್ ನಾವು ಗಮನದಲ್ಲಿ ಅದನ್ನ ಗಮನಿಸಿದ್ವಿ ಅಂತ ನೋಡ್ತೀವಿ. ಇವತ್ತು ನಾವು ನೋಡಬೇಕಾದಂತ ಒಂದು ಭಾಗ 8ನೇ ಭಾಗವಾಗಿದೆ. ಹೋದ ವಾರ 39 ಆಗಿತ್ತು. 39 ಆಗಿತ್ತ? ಹೋದ ವಾರ ಇರ್ಲಿಲ್ಲ, ಆಚೆ ವಾರ ಮೂವತ್ತೊಂಬತ್ತಾಗಿತ್ತು ಹೌದಾ? 39 ಆಗಿತ್ತು. 37 ಅಂತ ಕೊಟ್ಟಿದ್ರಿ. ಸರಿ, 37 38 ಆಗಿತ್ತು ಸರ್. 39 38 ಆಗಿತ್ತ? 39 ಆಗಿತ್ತು ಸರ್. ಒಂದು ನಿಮಿಷ. ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮ್ಗೆ? ಬರ್ತಾ ಇದೆ ಬ್ರದರ್. ಓಕೆ, ಹೋದ ವಾರ 30. ಓಕೆ, 37 ಇತ್ತು. ಸೇನಿವೆ, ಕನ್ಫ್ಯೂಷನ್ ಆಗಬೇಡ. ಈ ವಾರ ಅದೇ ಒಂದು ಭಾಗವನ್ನ. ಓಕೆ, ಇಬ್ಬರಿಂದ ಬರೆದ ಪುಸ್ತಕದ ವಿವರಣೆ, ಯಾಕಂದ್ರೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಕೂಡ ಅದೇ ಒಂದು ಕ್ಯಾಲ್ಕುಲೇಷನ್ ಇದೆ, ಮತ್ತೆ ಕನ್ಫ್ಯೂಷನ್ ಆಗಬೇಡ. ಹೌದ್ರಿ. ಓಕೆ, ಇವತ್ತಿನ ಒಂದು ವಾಕ್ಯವನ್ನು ಓದೋಣ. ಇಬ್ರಿಯದವರಿಗೆ 9ನೇ ಅಧ್ಯಾಯ 9ನೇ ವಾಕ್ಯ. ಈ ಗುಡಾರವು ಈಗಿನ ಕಾಲದವರಿಗೋಸ್ಕರ ಒಂದು ಒಳಗಣ ಅರ್ಥವನ್ನು ಸೂಚಿಸುತ್ತದೆ. ಏನೆಂದರೆ ಅದರ ಕ್ರಮದ ಮೇರೆಗೆ ಸಮರ್ಪಣೆಯಾಗುವ ಕಾಣಿಕೆಗಳು, ಯಜ್ಞಗಳು ದೇವರ ಆರಾಧನೆ ಮಾಡುವವರನ್ನು ಮನಸಾಕ್ಷಿಯು ಒಪ್ಪುತ್ತ ಸಿದ್ಧಿಗೆ ತರಲಾರದೆ ಗಳು ವಿವಾದ ಸೈನ್ಯಗಳು ಸಹಿತ ಅಂದ್ರೆ ಸಾರಿ 9ನೇ ವಚನ ಲಾಸ್ಟ್ ಅಲ್ಲಿ ಓದ್ಬೇಕು. ಹೌದು, ಸಿದ್ಧಿಗೆ ತರಲಾರದೆ ಅಲ್ವಾ. ಇಬ್ರಿಯದವರಿಗೆ 9ನೇ ಅಧ್ಯಾಯ 9 ನೋಡ್ತೀವಿ ಅಂದ್ರೆ, ಆ ಗುಡಾರವು ಈಗಿನ ಕಾಲದವರಿಗೋಸ್ಕರ ಒಂದು ಒಳಗನ ಅರ್ಥವನ್ನು ಸೂಚಿಸುತ್ತದೆ ಅಂತ ನೋಡ್ಬೇಕಾದ್ರೆ, ಅಪೊಸ್ತಲ ಪೌಲ್ ಇಲ್ಲಿ ಮಾತಾಡುವಂತ ಈಗಿನ ಕಾಲದವರಿಗೋಸ್ಕರ ಅನ್ನೋ ವಿಷಯ ಯಾರು ಅಂತಂದ್ರೆ, ಇದು ಸುವಾರ್ಥ ಯುಗದಲ್ಲಿ ಮಾತಾಡುವಂತ ಒಂದು ವಿಷಯ. ಯಾಕಂದ್ರೆ ಯಾವಾಗ ಸುವಾರ್ಥ ಯುಗ ಆರಂಭವಾಯಿತೋ, ಆ ಸುವಾರ್ಥ ಯುಗನ ನಾವು ಅರ್ಥ ಮಾಡ್ಕೊಬೇಕು ಅಂದ್ರೆ, ದೇವ್ರ ಮಕ್ಕಳು ಸತ್ಯದಲ್ಲಿ ಅಂದ್ರೆ ಕ್ರೈಸ್ತರು ಯಾರು
ಕ್ರಿಸ್ತನನ್ನ ಹಿಂಬಾಲಿಸುವಂತ ಒಂದು ಪ್ರಾರಂಭಿಕ ಹಂತ ಇತ್ತಲ್ಲ, ಆ ಒಂದು ವಿಷಯ ತಗೊಳ್ಬೇಕಾದ್ರೆ ಅವರಿಗೆ ಧರ್ಮಶಾಸ್ತ್ರದ ನೀತಿ ನಿಯಮಗಳಿಂದ ಯಾವುದೇ ಪ್ರಯೋಜನವಿಲ್ಲದೆ ಇರಬಹುದು, ಆದ್ರೆ ಧರ್ಮಶಾಸ್ತ್ರವಿಲ್ಲದೆ ಯಾವುದೇ ವಿಷಯನ ಅವ್ರು ಕಲಿಯೋಕೆ ಸಾಧ್ಯ ಕರೆಕ್ಟ್ ಅಲ್ವಾ? ಯಾಕಂದ್ರೆ ಎಲ್ಲ ಒಂದು ಛಾಯೆ ವಿಷಯಗಳು ಎಲ್ಲಪ್ಪ ಇದೆ ಅಂತಂದ್ರೆ ಧರ್ಮಶಾಸ್ತ್ರದಲ್ಲೇ ಇದೆ ಆಗತ್ತಾ? ಇಲ್ಲಿ ನಾವು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಆದ್ರೆ ನನಗೆ ಸರಿಯಾದ ಅರ್ಥವನ್ನು ಮಾಡ್ತೀವಿ. ನಮ್ಗಿರುವಂತ ಒಂದು ಅರ್ಥ ಏನಂದ್ರೆ ಅಲ್ಲಿರುವಂತ ಆಚಾರ ವಿಚಾರಗಳನ್ನ ಅದು ಯಹೂದಿಯರಿಗೆ ಮಾತ್ರ ಸೀಮಿತವಾಗಿರುತ್ತೆ, ಇಸ್ರೇಲ್ ಜನರಿಗೆ ಮಾತ್ರ ಸೀಮಿತವಾಗಿರುತ್ತೆ, ಅದನ್ನ ಬಿಟ್ಟು ಬೇರೆ ಅಂತ ಹೇಳಿದಾಗ ಯಾರು ಬೇರೆ, ಮುಖ್ಯವಾಗಿ ಅನ್ಯ ಜನರಾದ ನಮ್ಮ ಒಂದು ವಿಷಯಕ್ಕೆ ಬಂದ ಅಲ್ವಾ? ಅನ್ಯ ಜನರಾದ ನಮ್ಮ ವಿಷಯಕ್ಕೆ ಬಂದಾಗ ಏನ್ ನೋಡ್ತೀವಿ ಅಂದ್ರೆ ನಮಗೆ ಈ ವಿಷಯ ಯಾವ ರೀತಿ ಇರುತ್ತೆ ಅಂದ್ರೆ ಅಲ್ಲಿರುವಂತ ಆಚರಣೆಗಳು ಮುಖ್ಯವಾಗಿರಲ್ಲ, ಅದರ ಬದಲಾಗಿ ಅಲ್ಲಿರುವಂತ ಛಾಯೆಯ ನಿಜ ಸ್ವರೂಪ ತುಂಬಾ ಮುಖ್ಯವಾಗಿರುತ್ತೆ ಕರೆಕ್ಟ್ ಅಲ್ವಾ? ಯಾಕೆಂದ್ರೆ ಅದನ್ನ ಗಮನಿಸದೆ ನಾವು ತುಂಬಾ ಪಾಠವನ್ನ ಕಲಿಯೋದಕ್ಕೆ ಆಗಲ್ಲ, ತುಂಬಾ ವಿಷಯನ ಗ್ರಹಿಸ್ಕೊಳಕ್ಕೆ ಆಗಲ್ಲ. ಇನ್ನು ಸ್ಪಷ್ಟವಾಗಿ ಹೇಳಕ್ ಹೋದ್ರೆ ಅಲ್ಲಿರುವಂತ ಎಲ್ಲ ವಿಷಯಗಳು ನಮಗೋಸ್ಕರವೇ ಮಾಡಲ್ಪಟ್ಟಿತ್ತು ಅನ್ನೋಂತ ವಿಷಯ ಕೂಡ ನಮ್ಗೆ ಅನ್ಸುತ್ತೆ. ಯಾಕೆ ಹಂಗ ಅನ್ಸುತ್ತೆ ಗೊತ್ತಾ? ಯಾಕೆ ಅಂದ್ರೆ ಅದನ್ನ ಮಾಡಲ್ಪಟ್ಟಂತ ಕಾಲದಲ್ಲಿ ಮಾಡಲ್ಪಟ್ಟಂತ ಸಮಯದಲ್ಲಿ ಅಲ್ಲಿರುವಂತವ್ರಿಗೆ ಅದ್ರ ಬಗ್ಗೆ ಏನೂ ಅರ್ಥವಾಗ್ಲಿಲ್ಲ. ಹಾಗಾದ್ರೆ ಏನರ್ಥ ಅಲ್ವಾ? ಈಗ ಒಂದ್ ಮಗು ತಗೊಂಡ್ ಏನ್ ಮಾಡ್ತಾರೆ ಅಂದ್ರೆ ಒಂದು 1ನೇ ಕ್ಲಾಸ್ ಮಗು ಅಂತ ಓದುವಂತ ಮಗು ಆತನ ಕೈಯಲ್ಲಿ 10ನೇ ಒಂದು ಒಂದು ಪುಸ್ತಕನ ತಗೊಂಡು ಓದ್ತಾರೆ ಅಂತ ಇಟ್ಕೊಳ್ಳಿ, ಅವ್ರಿಗೆ ಏನು ಅರ್ಥವಾಗ್ತಿಲ್ಲ ಅಲ್ವಾ? ಅವ್ರಿಗೆ ಅದ್ರಲ್ಲಿ ಏನು ಅರ್ಥವಾಗ್ತಿಲ್ಲ, ಆದ್ರೆ ತುಂಬಾ ಟಫ್ ಇದೆ, ಓದ್ಬೋದ್ರೆ ಏನು ಅರ್ಥವಾಗ್ತಿಲ್ಲ. ಯಾಕೆ ಅಂತ ನೋಡಿದ್ರೆ ಅದು 10ನೇ ಕ್ಲಾಸ್ ಪುಸ್ತಕ, ಅದು ಆ 1ನೇ ಕ್ಲಾಸ್ ಮಗು ಓದ್ತಾರ ಅದು ಅಲ್ವಾ? ಅಂತ ನೋಡ್ಬೇಕಾದ್ರೆ ಏನಪ್ಪಾ ಇದ್ರ ವಿಷಯ ಅಂದ್ರೆ ನೋಡಿ, ಅದು ಅವರಿಗೆ ಅವ್ರ ಕೈಯಲ್ಲಿ ಇದ್ರೂ ಕೂಡ ಅದು ಅವರಿಗೆ ಸಂಬಂಧಪಟ್ಟದಾಗಿರ್ಲಿಲ್ಲ, ಅದರ ನಿಜ ಸ್ವರೂಪ ಅವರಿಗೆ ಅನ್ವಯವಾಗ್ತಾ ಇರ್ಲಿಲ್ಲ. ಅದರಿಂದ ದೇವ್ರು ಏನ್ ಮಾಡಿದಾರೆ ಅಂದ್ರೆ ಪ್ರತಿಯೊಂದು ವಿಷಯವನ್ನು ಕೂಡ ಮುಂದೆ ಬರುವಂತ ಸುವಾರ್ಥ ಯುಗದಲ್ಲಿ ಬರುವಂತ ಸಭೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಎಲ್ಲ ಕೆಲಸವನ್ನ ಮೊದಲೇ ಮಾಡಿದ್ದಾರೆ. ಯಾಕೆ ಈ ರೀತಿ ಮಾಡಿದ್ದಾರೆ ಅಲ್ವಾ? ಯಾಕೆ ಅಂತ ನೋಡಿದ್ರೆ ದೇವರ ಯೋಜನೆಯಲ್ಲಿ ಮೊದಲು ಬರ್ಬೇಕಾದದ್ದು ಯಾರು, ಮೊದಲು ದೇವರ ಯೋಜನೆಯಲ್ಲಿ ಮೊದಲು ಸಿದ್ಧಿಗೆ ಬರ್ಬೇಕಾದದ್ದು ಯಾರು? ಸಿದ್ಧಿಗೆ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ದೇವರ ಯೋಜನೆ ಇದೆ. ದೇವರ ಯೋಜನೆ ಅಂದ್ರೆ ಯಾವ ರೀತಿ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬಹುದು ಅಂದ್ರೆ ಈ ಮರಣ ಹೊಂದುವಂತ ಭೂಮಿಯ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇಲ್ಲ, ಮರಣದಿಂದ ಜೀವಕ್ಕೆ ಹೋಗುವಂತ ಒಂದು ದೇವರ ಯೋಜನೆ ಬಗ್ಗೆ ಮಾತಾಡೋಣ. ಎಲ್ರು ಆದಾಮ್ನಿಂದ ಮರಣ ಹೊಂತಾರೆ, ಅದು ಅಬ್ರಾಹ್ಮ್ ಇರ್ಬೋದು, ಯೇಸು ಕ್ರಿಸ್ತನ್ ಇರ್ಬೋದು, ನಾವಿರ್ಬೋದು, ಅನ್ಯ ಜನ ಇರ್ಬೋದು, ಎಲ್ಲರೂ ಕೂಡ ಏನ್ ಮಾಡ್ತಾರೆ ಮರಣವನ್ನ ಹೊಂತಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ ಎಲ್ಲರೂ ಮರಣ ಹೊಂದೋದಾಗಿದ್ರು ಕೂಡ ಜೀವ ವಿಷಯ ಬಂದಾಗ ಆ ಜೀವಕ್ಕೆ ಮೊದಲು ಯಾರು ಅರ್ಹರಾಗಿರ್ತಾರೆ ಅಂತ ನೋಡ್ಬೇಕು. ನಮ್ಮ ಕರ್ತನದ ಯೇಸು ಕ್ರಿಸ್ತನ್ ಕರೆಕ್ಟಲ್ವಾ? ನಮ್ಮ ಕರ್ತನದ ಯೇಸು ಕ್ರಿಸ್ತನ್ ಏನಾಗಿರ್ತಾರೆ ಅಂದ್ರೆ ಜೀವಕ್ಕೆ ಮೊದಲು ಅರ್ಹರಾಗಿರ್ತಾರೆ. ಅದಾದ ನಂತರ ಯಾರು ಅರ್ಹರಾಗ್ತಾರೆ ಆ ಜೀವಕ್ಕೆ, ಆ ಜೀವನ ಪಡ್ಕೊಳ್ಳಂತ ಅಂದ್ರೆ ಇನ್ನು ಸ್ಪಷ್ಟವಾಗಿ ಹೇಳ್ಬೇಕ್ರೆ ಪುನರ್ತನ ಹೊಂದೋದಕ್ಕೆ ಯಾರು ಅರ್ಹರಾಗಿರ್ತಾರೆ? ಇವಾಗ ಸಭೆ ಅಲ್ವಾ, ನಂತರ ಮೂಲ ಪಿತೃಗಳು, ನಂಬಿಕಸ್ಥ ವೀರರು, ಅನಂತರ ಇಡೀ ಲೋಕ, ಕರೆಕ್ಟ್ ಅಲ್ವಾ? ಹಾಗೆ ನೋಡ್ಬೇಕಾದ್ರೆ ನೋಡ್ರಿ, ದೇವರ ಯೋಜನೆಯಲ್ಲಿ, ದೇವರ ಯೋಜನೆಯನ್ನ ದೇವ್ರು ಯಾವ ರೀತಿ ಮಾಡಿದ್ರು, ಆ ಯೋಜನೆಯಲ್ಲಿ ದೇವರು ಮೊದಲು ಪ್ಲಾನ್ ಮಾಡಿರೋದು ಸಭೆ. ಕರ್ತನದ ಯೇಸು ಕ್ರಿಸ್ತನು ಸಭೆ ಮೊದಲು ಪ್ರಥಮ ಪುನರ್ತನ ಅಂತ ಬರುತ್ತೆ. ಪ್ರಥಮ ಪುನರ್ತನದಲ್ಲಿ ಮೊದಲು ಕರ್ತನದ ಯೇಸು ಕ್ರಿಸ್ತನು, ಅದು ಮಾತ್ರ 144,000 ಜನ ಕೂಡ ಪ್ರಥಮ ಪುನರ್ತನ. ಇದು ದೇವರ ಪ್ಲಾನ್, ದೇವರ ಮೊದಲ ಪ್ಲಾನ್ ಅಂದ್ರೆ ದೇವ್ರು ಏನೇ ಮಾಡಿದ್ರು ಫಸ್ಟ್ ಯಾರಿಗೋಸ್ಕರ ಮಾಡಿದ್ರು ಅಂದ್ರೆ ಪ್ರಥಮ ಪುನರ್ತನ ಅಂದ್ರೆ ಮೊದಲು ಯಾರ ಸ್ಥಿತಿಗೆ ಬರ್ತಾವ್ರು ಆಗಿರ್ಬೇಕಾದ್ರೆ ಈ ಎಲ್ಲ ವಿಷಯಗಳನ್ನ ದೇವ್ರು ಇಸ್ರೇಲ್ ಜನರು ಕೊಟ್ಟಿದ್ರು ಕೂಡ ಅವ್ರಿಗೋಸ್ಕರ ಕೊಟ್ಟ ರೀತಿಯಲ್ಲಿ ಅದು ಕಾಣಿಸ್ಕೊಂಡ್ರು ಕೂಡ ಅದು ಮೂಲತಃ ಯಾರಿಗೆ ಸಂಬಂಧಪಟ್ಟದಾಗಿದೆ ಅಂತ ನೋಡಿದ್ರೆ ಸಭೆಗೆ ಸಂಬಂಧಪಟ್ಟದಾಗಿದೆ. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ದೇವ್ರು ನಮ್ಮ ಮೇಲೆ ಪ್ರೀತಿ ಇಟ್ಟು ನಮಗೋಸ್ಕರ ಮುಂಚಿತವಾಗಿ ಕೆಲವೊಂದು ವಿಷಯವನ್ನ ಪ್ರಿಪೇರ್ ಮಾಡಿಬಿಟ್ಟಿದ್ದಾರೆ, ರೆಡಿ ಮಾಡಿದ್ದಾರೆ. ಒಂದ್ ವೇಳೆ ಅದು ಸಭೆ ಬಂದ್ಮೇಲೆ ರೆಡಿ ಮಾಡಕ್ ಆಗ್ತಿತ್ತಾ? ಓಕೆ, ಸಭೆ ಬಂದ್ಮೇಲೆ ದೇವದರ್ಶನ ಕೂಡೆಲ್ಲ ಮಾಡಿ ಅದನ್ನೆಲ್ಲ ಏನೋ ಸಭೆಗೆ ತೋರಿಸ್ಕೊಡ್ಬೋದಾಯ್ತು ಅಂದ್ರೆ ಖಂಡಿತ ಆಗ್ತಾ ಇರ್ಲಿಲ್ಲ. ಅದನ್ನ ದೇವರು ಸಾವಿರಾರು ವರ್ಷಗಳ ಹಿಂದೆ ಏನ್ ಮಾಡಿದ್ದಾರೆ, ಮಾಡಿದ್ದಾರೆ. ಸದ್ರಿಂದ
ದೇವರ ಮಕ್ಕಳು ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿದೆ ಅಂದ್ರೆ ಇದರ ಅರ್ಥ ಈಗಿನ ಕಾಲದವರಿಗೆ ಅದು ಸೂಚಿಸ್ತಾ ಇದೆ. ನಮ್ಗೆ ಅದೇನಾಗ್ತಿದೆ ಅನ್ವಯ ಮಾಡ್ತಿದೆ. ಅದು ಇಸ್ರೇಲ್ ಜನರಿಗೆ ಅವ್ರು ಏನೋ ಹುಡುಕಿದ್ರು, ಏನೋ ಸ್ಟಡಿ ಮಾಡಿದ್ರು, ಖಂಡಿತ ತುಂಬಾ ಪ್ರವಾದನೆಗಳು ಕೂಡ ಇಸ್ರೇಲ್ ಜನರು ಗಮನಿಸಕ್ಕಾಗಿರ್ಲಿಲ್ಲ. ನಮ್ಗೆ ಚೆನ್ನಾಗಿ ಗೊತ್ತಿದೆ ಕರ್ತನ ದೇವಸ್ಥಾನ ಮೊದಲನೇ ಬರ್ಬೇಕು ಇರ್ಬೋದು, ಎರಡನೇ ಬರ್ವಿಕೆ ಖಂಡಿತ ಅವರಿಗೆ ಅರ್ಥನೇ ಆಗಲ್ಲ ಬಿಡುದು. ಮೊದಲನೇ ಬರುವಿಕೆನೆ ಗ್ರಹಿಸ್ಕೊಳಕ್ಕಾಗಲಿಲ್ಲ. ಆದ್ರೆ ಮೊದಲನೇ ಬರುವಿಕೆ ಬಗ್ಗೆ ಕೂಡ ಎಲ್ಲಿ ಬರೆಯಲ್ಪಟ್ಟಿದೆ? ಅದೇ ಒಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿತು. ಕ್ರಿಸ್ತನ ಮರಣದ ವಿಷಯಗಳಿರ್ಬಹುದು, ಆ ಮರಣದ ವಿಷಯಗಳು ಕೂಡ ಅದೇ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದ್ರು. ನಮ್ಮ ರಕ್ಷಕನು ಮರಣವಂತರ ಅನ್ನೋ ವಿಷಯ ಕೂಡ ಅವ್ರಿಗೆ 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 ಗೊತ್ತಾಗ್ಲಿಲ್ಲ. ಅದನ್ನ ಗ್ರಹಿಸ್ಕೊಳ್ಳಕ್ಕೆ ಆಗ್ಲಿ, ಅದನ್ನ ಅರ್ಥ ಮಾಡ್ಕೊಳಕ್ಕಾಗ್ಲಿ ಸಾಧ್ಯತೆ. ಹಾಗಾಗಿ ಇದೆಲ್ಲ ಕೂಡ ನಮಗೋಸ್ಕರ ಬರೆಯಲ್ಪಟ್ಟಿದೆ. ಏನಂದ್ರೆ ಅದರ ಕ್ರಮದ ಮೇರೆಗೆ ಸಮರ್ಪಣೆಯಾಗುವ ಕಾಣಿಕೆಗಳು, ಯಜ್ಞಗಳು, ದೇವಾರಾಧನೆ ಮಾಡುವವರನ್ನು ಮನಸಾಕ್ಷಿ ಒಪ್ಪುವಂತ ಸಿದ್ಧಿಗೆ ತರಲಾರದೆ ಅಂತ ಹೇಳ್ತಾ ಇದೆ. ಅಂದ್ರೆ ಏನಪ್ಪ ವಿಷಯ ಬರ್ತಾ ಇದೆ, ಯಾವ ವಿಷಯ ಬರ್ತಾ ಇದೆ ಅಂತ ನೋಡಿದ್ರೆ, ದೇವರ ಯೋಜನೆಯಲ್ಲಿ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕಾಗಿರೋದು ಇಲ್ಲಿ ಈ ಒಂದು ಸಂಪೂರ್ಣವಾದಂತ ಒಂದು ಯೋಜನೆ. ಸಂಪೂರ್ಣವಾದಂತ ಯೋಜನೆಯಲ್ಲಿ ದೇವರು ಕೊಟ್ಟಂತ ಒಂದು ಇಸ್ರೇಲ್ ಜನರಿಗೆ ಕೊಟ್ಟಂತ ಒಂದು ಆಚರಣೆ ವಿಚರಣೆಗಳಿರ್ಬೋದು, ಬಲಿಗಳಿರ್ಬೋದು, ಅದರ ಮುಖ್ಯವಾದ ಉದ್ದೇಶ ಏನು, ಅದರ ಮುಖ್ಯವಾದ ಉದ್ದೇಶವೇನು ಅಂತ ಅರ್ಥ ಮಾಡ್ಕೊಂಡಾಗ ನೋಡಿ, ಈಗ ಒಬ್ಬರು ತಗೊಂಡೋಗಿ ಬಲಿ ಕೊಡ್ತಾ ಇದಾರೆ, ಒಬ್ರು ಕುರಿನ ತಗೊಂಡು ಹೋಗ್ತಾ ಇದಾರೆ, ಒಬ್ರು ದೇವರು ಯಾವ್ದೆಲ್ಲ ಬಲಿ ಕೊಡಕ್ ಕೇಳಿದ್ರು, ಬಲಿಗಳಲ್ಲಿ ಅನೇಕ ವಿಧವಾದ ಬಲಿಗಳಿದಿಲ್ಲ, ಸರ್ವಾಂಗ ದಹನ ಬಲಿ, ದಹನ ಬಲಿ, ಪಾಪ ನಿವಾರಣ ಬಲಿ, ಅಲ್ವಾ, ಈ ತರ ಅನೇಕ ಬಲಿಗಳಿರ್ಬೇಕಾದ್ರೆ ನಿಮ್ಸಿರ್ಬೇಕಾದ್ರೆ ಬಲಿಗಳು ಕೊಡೋಂತ ಉದ್ದೇಶ ಏನು? ಬಲಿಗಳು ಕೊಡೋದ್ರಿಂದ ನನ್ನ ಮನಸ್ಸಿಗೆ ಏನಾಗುತ್ತೆ, ನನಗೆ ಏನಾಗುತ್ತೆ, ಏನು ವಿಷಯ ನನ್ನ ಮನಸ್ಸಲ್ಲಿ ಗ್ರಹಿಸ್ಕೊಳ್ತೀನಿ, ಏನಂತ ತಿಳ್ಕೊಳ್ತೀನಿ, ಆ ಬಲಿ ಕೊಡೋದ್ರಿಂದ ನನಗೆ ಏನನ್ನ ಅರ್ಥ ಮಾಡ್ಕೊಳ್ತೀನಿ. ಸೊ ಅಂದ್ರೆ ಒಂದು ಬಲಿ ಕೊಡೋದ್ರಿಂದ, ಒಂದು ಯಹೂದಿಯನಾಗಿರ್ಲಿ ಇಸ್ರೇಲ್ ಜನ ಆಗಿರ್ಲಿ, ನಾನು ಈ ಬಲಿ ಕೊಟ್ಟಿದ್ರಿಂದ ಇವತ್ತರಿಂದ ನನ್ಗೆ ಪಾಪದ ಇದೇ ಇಲ್ಲ, ಪಾಪ ಸಂಪೂರ್ಣವಾಗಿ ಕ್ಷಮಾಪಣೆ ಆಗಿದೆ ಅಂತ ಭಾವನೆ ಬರ್ತಾ ಇತ್ತಾ? ಆ ಬಲಿನ ಸಮರ್ಪಣೆ ಮಾಡ್ಬೇಕಾದ್ರೆ ಆ ವ್ಯಕ್ತಿಗಾಗ್ಲಿ ಆ ಜನರಿಗಾಗ್ಲಿ ಇವತ್ತಿನಿಂದ ನನ್ನ ಪಾಪ ಸಂಪೂರ್ಣವಾಗಿ ತೆಗೆದಾಕಲ್ಪಟ್ಟಿದೆ ಅನ್ನೋಂತ ಭಾವನೆ ಬರ್ತಾ ಇತ್ತಾ? ಸಾಧ್ಯತೆ ಇರ್ಲಿಲ್ಲ, ಸಾಧ್ಯತೆ ಇರ್ತಾ ಇರ್ಲಿಲ್ಲ. ಆದ್ರೆ ಬಲಿ ಕೊಡ್ಬೇಕಾದ್ರೆ ಅವ್ರ ಮನಸ್ಸಲ್ಲಿ ಏನ್ತಾನೆ ಬರ್ತಾ ಇತ್ತು? ಕರೆಕ್ಟ್ ಅಲ್ವಾ? ಸೊ ಮುಖ್ಯವಾಗಿ ಇಸ್ರೇಲ್ ಜನರು ಅಂತ ತಿಳ್ಕೊಂಡಾಗ ಅವರು ಜೀವಿಸಿದಂತ ಸ್ಥಳಗಳಿರ್ಬೋದು, ಅವರ ಅಕ್ಕಪಕ್ಕದ ಜನರು ಇರ್ಬೋದು, ಮತ್ತೆ ಅವ್ರು ಐಗುಪ್ತದಿಂದ ಬಂದಂತ ವಿಷಯಗಳಿರ್ಬಹುದು, ಇದೆಲ್ಲ ನೀವು ತಗೊಂಡು ನೋಡಿದಾಗ ತುಂಬಾ ಕಷ್ಟವಿತ್ತು ಅವ್ರನ್ನ ದೇವರ ಧರ್ಮಶಾಸ್ತ್ರಕ್ಕೆ ವಿಧೇಯರಾಗಿ ನಡ್ಸ್ಕೊಳ್ಳೋದು ತುಂಬಾ ಕಷ್ಟ ಆಯ್ತು. ವಿಧೇಯರಾಗಿ ಅಂದ್ರೆ ಸ್ವ ಆಸಕ್ತಿಯಿಂದ ಯಾರನ್ನು ಅಂದ್ರೆ ನಾನು ಸಂಪೂರ್ಣ ಪ್ರೀತಿಯಿಂದ ದೇವರ ಧರ್ಮಶಾಸ್ತ್ರ ವಿಧೇಯರಾಗೋದು ಬೇರೆ, ಇನ್ನೊಬ್ರು ನಮ್ಗೆ ಆಜ್ಞೆ ಕೊಟ್ಟು ಕಡ್ಡಾಯವಾಗಿ ವಿಧೇಯರಾಗ್ಬೇಕು ಇಲ್ಲಾಂದ್ರೆ ಶಿಕ್ಷೆ ಇದೆ ಅನ್ನೋದು ಬೇರೆ. ಇವೆರಡರಲ್ಲಿ ಏನ್ ಡಿಫ್ರೆನ್ಸ್ ಇರುತ್ತೆ ಅಂದ್ರೆ, ಸಂಪೂರ್ಣವಾಗಿ ವಿಧೇಯನ ಆಗ್ತೀನಿ ಅನ್ನುವಂತ ಭಾವನೆ ಇರುವಂತ ವ್ಯಕ್ತಿಗೆ ಯಾವುದೇ ಭಯ ಇರಲ್ಲ, ಪ್ರೀತಿ ಇರುತ್ತೆ, ನಾನು ಇಷ್ಟಪಟ್ಟಿದ್ದೀನಿ ಅದನ್ನ ಮಾಡ್ತೀನಿ ಅಂತ. ಆದ್ರೆ ಕಡ್ಡಾಯವಾಗಿ ಮಾಡ್ಬೇಕು ಅಂತ ವಿಷಯಗಳು ತಂದಾಗ ಅಲ್ಲಿ ಭಯ ಇರುತ್ತೆ, ಅಯ್ಯೋ ಮಾಡದೆ ಹೋದ್ರೆ ಶಿಕ್ಷೆ ಇರುತ್ತಾ, ಓಡಿತಾರ, ಕಷ್ಟಪಡಿಸ್ತಾರ ಅಲ್ವಾ? ಹಾಗೆ ನೋಡ್ಬೇಕಾರೆ ಈ ಧರ್ಮಶಾಸ್ತ್ರ ವಿಷಯಗಳನ್ನೆಲ್ಲ ಇಸ್ರೇಲ್ ಜನರು ಏನ್ ಮಾಡ್ತಿದ್ರು ಅಂದ್ರೆ ಎರಡು ರೀತಿಯಲ್ಲಿ ಅದನ್ನ ಅವರು ನೋಡ್ತಾ ಇದ್ರು. ಮುಖ್ಯವಾಗಿ ಕಡ್ಡಾಯವಾಗಿ ನಾನ್ ಮಾಡದೇ ಇದ್ರೆ ನನಗೇನ ಶಿಕ್ಷೆ ಇದೆ, ಆ ಭಯ ಅಲ್ವಾ, ಆ ಭಯದ ಸನ್ನಿವೇಶಗಳು ಅನೇಕ ವಿಷಯಗಳನ್ನ ಅವ್ರನ್ನ ಮಾಡುವ ಹಾಗೆ ಮಾಡ್ತೇ ಹೊರತು ಸಂಪೂರ್ಣ ಹೃದಯದಿಂದ ಅದನ್ನ ಮಾಡ್ತಾ ಇರ್ಲಿಲ್ಲ, ಮಾಡಕ್ಕೆ ಅಲ್ಲಿ ಕಾರಣಗಳು ಇರ್ತಾ ಇರ್ಲಿಲ್ಲ. ಅದು ಕೆಲವ್ರು ಮಾತ್ರ, ಕೆಲವ್ರು ನಾವು ನೋಡ್ತೀವಿ ನಂಬಿಕಸ್ಥ ವೀರರಲ್ಲಿ ಕೆಲವಂತ ವಿಶೇಷ ಗುಣಗಳನ್ನ ಹೊಂದಿರುವಂತ ಭಕ್ತಿರ್ಬೋದು, ಅವ್ರಿಗೆ ಧರ್ಮಶಾಸ್ತ್ರ ಇದ್ರೂ ಸರಿ, ಧರ್ಮಶಾಸ್ತ್ರ ಇಲ್ಲದೆ ಇದ್ರು ಸರಿ, ಅಬ್ರಾಹ್ಮಿಗೆ ಧರ್ಮಶಾಸ್ತ್ರ ಇರ್ಲಿಲ್ಲ ಅಲ್ವಾ, ಈಸಾಕಾಗ್ಲಿ ಯಾಕಾಗ್ಲಿ ಧರ್ಮಶಾಸ್ತ್ರ ಇರ್ಲಿಲ್ಲ, ಯೋಸೆಫ್ಗೂ ಧರ್ಮಶಾಸ್ತ್ರ ಇರ್ಲಿಲ್ಲ, ಆದ್ರೂ ಕೂಡ ಏನ್ ಮಾಡಿದ್ರು ದೇವರಿಗೆ ಮೆಚ್ಚುಗೆ ಆದ ಕೆಲಸ. ನಮ್ಗೆ ಕೆಲವರಿಗೆ ಧರ್ಮಶಾಸ್ತ್ರ ಇದ್ರು ಮಾಡಕ್ಕಾಗ್ತಿಲ್ಲ, ಯಾಕೆ? ಯಾವಾಗ ಯಾವ ವಿಷಯವನ್ನ ಕಡ್ಡಾಯವಾಗಿ ಮಾಡುವಂತ ಸನ್ನಿವೇಶ ಬರುತ್ತೆ ನಮ್ಗೆ, ಅಲ್ಲೇನಾಗುತ್ತಂದ್ರೆ ಅದು ಸಂಪೂರ್ಣವಾಗಿ ಏನಾಗಲ್ಲ, ಹೃದಯದಿಂದ ಮಾಡುವಂತ ವಿಷಯಗಳು ಆಗಿದೆ ಅಲ್ವಾ? ಆದ್ರೆ ಯಾರ ನಾವು ಮನಪೂರ್ವಕವಾಗಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಎಷ್ಟೇ ಕಷ್ಟ ಆದ್ರೂ ಅದನ್ನ ಮಾಡಿ ಮುಗಿಸ್ತೀವಿ. ಆದ್ರೆ ಕಡ್ಡಾಯವಾಗಿ ಯಾವ್ದೋ ಒಂದು ಕೆಲಸ ಮಾಡಿಸಂಗಿದ್ರೆ ಅದು ತುಂಬಾ ಈಸಿ ಇದ್ರು ನಮ್ಗೆ ಕಷ್ಟವಾಗ್ಬೋದು. ಹಾಗೆ ಇಸ್ರೇಲ್ ಜನರ ಮಟ್ಟಿಗೆ ಏನಪ್ಪ ಆಗ್ತಿತ್ತು ಅಂದ್ರೆ, ಈ ಬಲಿಗಳು ದೇವಾರಾಧನೆಗಳೆಲ್ಲ ಏನ್ ಮಾಡ್ಬೇಕು ಅಂದ್ರೆ ದೇವ್ರ ಆಜ್ಞೆ ಕೊಟ್ಬಿಟ್ಟಿದ್ದಾರೆ, ಮಾಡ್ಲೇಬೇಕು, ಬೇರೆ ದಾರಿ ಇಲ್ಲ ಅನ್ನೋಂತ ಮನಸ್ ಮಟ್ಟಿಗೆ ಅನ್ನಂತ ರೀತಿಲಿ ಇದ್ಬಿಡ್ತಾವ್ರಿ. ನಾನು ಧರ್ಮಶಾಸ್ತ್ರ, ನಾನು ಯಹೂದಿನಾಗ ಹುಟ್ಬಿಟ್ಟಿದೀನಿ, ನಾನು ಇಂಡಿಯಾದಲ್ಲೇ ಬೇರೆಲ್ಲೂ ಹುಟ್ಲಿಲ್ಲ,
ಯಹೂದಿನ ಊಟದ ಮೇಲೆ ಧರ್ಮಶಾಸ್ತ್ರ ನನ್ನ ಮೇಲಿದೆ, ಧರ್ಮಶಾಸ್ತ್ರಿಗೆ ಇದೇನಾಗ್ಬೇಕು, ಕೊಡುವಂತ ಬಲಿಗಳನ್ನ ಕೊಡ್ಲೇಬೇಕು ಅನ್ನೋಂತ ಭಯದಿಂದ ಅದನ್ನ ಮಾಡ್ತಾ ಇತ್ತು ಹೊರತು ಅವ್ರು ಮಾಡುವಂತ ದೇವಾರಾಧನೆ ಏನ್ ಮಾಡ್ತಿಲ್ಲ, ಮನಸ್ಸಾಕ್ಷಿ ಒಪ್ಪುವಂತೆ ಮನಸ್ಸನ್ನ ಏನ್ ಮಾಡ್ತಿಲ್ಲ, ಶುದ್ಧ ಹೃದಯದಿಂದ ಅದನ್ನ ಸಿದ್ಧಿಗೆ ತರ್ತಾ ಇರಲಿಲ್ಲ ಅಲ್ವಾ. ಸರ್ ಕುರಿತಾಗೆ ನಮ್ಮ ಇವ್ರು ಕೂಡ ಏನ್ ಮಾಡ್ತಾರೆ, ರಸಲ್ ಬ್ರದರ್ ತುಂಬಾ ವಿಷಯಗಳನ್ನ ಮಾತಾಡ್ತಾರೆ ಅಲ್ವಾ. ದೇವರ ಒಂದು ವಿಷಯವನ್ನು ಮಾತಾಡ್ಬೇಕಾದ್ರೆ ಎಲ್ಲ ಒಂದು ಅವ್ರು ಕೊಡುವಂತ ಬಲಿಗಳಿರ್ಬೋದು ಎಲ್ಲ ಇರ್ಬೋದು. ಈಚ್ ಡೇ ಆಫ್ ಅಟೋನ್ಮೆಂಟ್ ಟಿಫಿಕಲ್ ಸ್ಯಾಕ್ರಿಫೈಸ್ ವಾಸ್ ಆಫರ್ಡ್ ವಿಚ್ ನೆವರ್ ಆಕ್ಚುಲಿ ಪುಟ್ ಅವೇ ಸೀನ್ ಅಂತ. ಅಂದ್ರೆ ಅವ್ರು ಪ್ರತಿದಿನ ಮಾಡುವಂತ ಬಲಿಗಳು ಏನ್ ಮಾಡ್ತಾ ಇರ್ಲಿಲ್ಲ, ಪಾಪವನ್ನು ಸಂಪೂರ್ಣ ನಿವಾರಣೆ ಮಾಡ್ತಾ ಇರ್ಲಿಲ್ಲ ಅಲ್ವಾ. ಆದ್ರೆ ಮಾಡ್ಲೇಬೇಕು ಅಂತ ನಿರ್ಬಂಧ ಇತ್ತು ಅಲ್ವಾ. ಸರಿ, ದೇವ್ರಿಗೆ ಈ ರೀತಿ ಮಾಡೋದ್ರಿಂದ ದೇವ್ರಿಗೆ ಏನ್ ಸಿಗುತ್ತೆ? ದೇವ್ರಿಗೆ ಏನು ಸಿಗಲ್ಲ, ನಮಗೆ ಸಿಗೋದಿಲ್ಲ ಅನ್ನೋದು ವಿಷಯ ನಾವು ನಿಧಾನಕ್ಕೆ ಗೊತ್ತಾಗ್ಬೇಕು. ಯಾರಿಗೆ? ಇಸ್ರೇಲ್ ಜನರಿಗೆ. ಈಗ ನಾವ್ ಏನ್ ಮಾಡ್ತಾ ಇದೀವೋ ಒಂದ್ ವೇಳೆ ಇವತ್ತು ನಮ್ಗೆ ತಿಳಿದೇ ಇರ್ಬೋದು, ಆದ್ರೆ ನಾಳೆ ಇದ್ರ ಬಗ್ಗೆ ನಮ್ಗೆ ಅರ್ಥವಾಗುತ್ತೆ. ನಾಳೆ ಯಾಕೆ ದೇವ್ರ ಈ ರೀತಿ ಮಾಡಿಸೋದ್ರು ಅಂತ ವಿಷಯ ಅರ್ಥವಾಗುತ್ತೆ. ಯಾವಾಗ ಅರ್ಥವಾಗುತ್ತೆ ಅವ್ರಿಗೆ? ಪುನರ್ತನವಾಗಿ ಬಂದ್ಮೇಲೆ. ನಾವು ಮಾಡಿದಂತ ಇಸ್ರೇಲ್ ಜನರು ಏನ್ ಮಾಡ್ತಾರೆ, ಪುನರ್ತನವಾಗಿ ಬಂದ್ಮೇಲೆ ಕ್ರಿಸ್ತನು ಬಂದು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ಅಂದ್ಮೇಲೆ ನಾವು ಮಾಡಿದಂತ ಬಲಿಗಳೆಲ್ಲ ಏನಕ್ಕಪ್ಪ ಮಾಡಿದ್ವಿ? ನಮ್ಗೆ ಏನೆಲ್ಲ ಬಲಿಗಳು ಕೊಟ್ಬಿಟ್ಟಿದ್ರು ದೇವ್ರು, ನಮ್ಗೆ ಏನೆಲ್ಲ ಆಚಾರ ವಿಚಾರ ಕೊಟ್ಬಿಟ್ಟಿದ್ರು, ಅದನ್ನ ನಾವ್ ಯಾಕೆ ಫಾಲೋ ಮಾಡ್ಬೇಕಾಯ್ತು ಅನ್ನುವಂತ ಒಂದು ಪ್ರಶ್ನೆ ಅಲ್ಲಿ ಬಂದಾಗ ಅವ್ರೇನ್ ಮಾಡ್ತಾರೆ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಅವಾಗ ಅವ್ರಿಗೆ ಜ್ಞಾನೋದಯವಾಗುತ್ತೆ, ಅವಾಗ ಅವರ ಕಣ್ಣುಗಳು ಮನನೇತ್ರಗಳು ಓಪನ್ ಆಗುತ್ತೆ. ಹೌದು, ಇದನ್ನೆಲ್ಲ ಇಟ್ಟಿರೋದು ಕ್ರಿಸ್ತನಿಗೋಸ್ಕರ, ಇದೆಲ್ಲ ಛಾಯೆ ಆಗಿತ್ತು. ನಾವು ಕರೆಕ್ಟ್ ಆಗಿ ಮಾಡಿದ್ರಿಂದ ಮುಂದೆ ಬರುವಂತ ಸುವಾರ್ಥದಲ್ಲಿ ಬದುಕಿರುವಂತ ಜೀವಿಸಿದಂತ ದೇವ್ರ ಮಕ್ಕಳು ಇದನ್ನ ಅರ್ಥ ಮಾಡ್ಕೊಂಡ್ರು. ನೋಡಿ, ನಾವು ನಡೆದಂತ ರೀತಿಗಳಲ್ಲಿ ಇರುವಂತ ಛಾಯೆಯನ್ನ ನಿಜ ಸ್ವರೂಪದಲ್ಲಿ ಅವ್ರು ಅರ್ಥ ಮಾಡ್ಕೊಂಡ್ರು ನೋಡ್ರಿ. ಹಾಗೆ ಅವ್ರು ಅರ್ಥ ಮಾಡ್ಕೊಂಡಿದ್ದಕ್ಕೆ, ಅವರು ಸಭೆ ಓಟ ಮುಗಿಯೋದಕ್ಕೆ ಓಟ ಓಡಿ ಮುಗಿಸೋದಕ್ಕೆ ಕಾರಣವಾಯ್ತು. ಅವ್ರು ಓಡಿದ ಮೇಲೆ ನಮ್ಗೆ ರಕ್ಷಣೆ ಸಿಗೋದ್ ಕಾರಣವಾಯ್ತು, ನಮಗೆ ರಕ್ಷಣೆ ಸಿಕ್ಕಿದ್ರಿಂದ ಇಡೀ ಲೋಕಕ್ಕೆ ರಕ್ಷಣೆ ಸಿಗೋದ್ ಕಾರಣವಾಯ್ತು. ಇದೆಲ್ಲ ನಾವು ಅವತ್ತು ಛಾಯೆ ರೂಪದಲ್ಲಿ ಮಾಡಿ ತೋರಿಸಿದ್ರಿಂದ ಆಯ್ತು ಅನ್ನೋದ್ ವಿಷಯವನ್ನ ಏನ್ ಮಾಡ್ತಾರೆ ಅವರು ಗ್ರಹಿಸ್ಕೊಳ್ತಾರೆ ಅವಾಗ. ಆದ್ರೆ ಆ ಕ್ಷಣದಲ್ಲಿ ನಿಜವಾಗ್ಲೂ ಇಸ್ರೇಲ್ ಜನರು ಇದ್ದಂತ ಕ್ಷಣದಲ್ಲಿ ಅವ್ರನ್ನ ಅದೇನ್ ಮಾಡ್ತಾ ಇರ್ಲಿಲ್ಲ, ಸಿದ್ಧಿಗೆ ತರ್ತಿರ್ಲಿಲ್ಲ. ಹಾಗಂತ ದೇವ್ರೇನ್ ಮಾಡಿಲ್ಲ, ಸಿದ್ಧಿಗೆ ತರದೇ ಇರುವಂತ ವಿಷಯವನ್ನ ಮನಸಾಕ್ಷಿ ಪೂರ್ವಕವಾಗಿ ಮನಸಾಕ್ಷಿ ತೃಪ್ತಿ ಕೊಡದಂತ ವಿಷಯವನ್ನ ದೇವರು ಕಡ್ಡಾಯವಾಗಿ ಮಾಡಿಸೋರು ಅನ್ನೋಂತ ವಿಷಯನೂ ಕೂಡ ಇಲ್ಲ. ಎಲ್ಲದಕ್ಕೂ ಕೂಡ ಕಾರಣಗಳಿತ್ತು ದೇವ್ರು ಮಾಡಿಸಿದ್ರು ಅಲ್ವಾ. ನೋಡ್ರಿ, ಕೆಲವೊಂದ್ ಟೈಮ್ ಅಲ್ಲಿ ದೇವ್ರು ಏನ್ ಮಾಡಿದ್ರೆ, ನೀವು ಆಳವಾಗಿ ಅದನ್ನ ಥಿಂಕ್ ಮಾಡಿದ್ರೆ, ನಮಗೋಸ್ಕರ ಪಾಪ ಇಸ್ರೇಲ್ ಜನರನ್ನ ದೇವ್ರು ಹೇಗೆಲ್ಲ ನಡ್ಸ್ಬಿಟ್ಟಿದಾರೆ ಅನ್ಸುತ್ತೆ. ನಮಗೆ ಪಾಠ ಕಳ್ಸ್ಕೊಡಕ್ಕೆ, ನಮಗೆ ತೋರ್ಸ್ಕೊಡಕ್ಕೆ ಅವ್ರನ್ನ ದೇವ್ರು ನಿಜವಾಗ ನಡ್ಸ್ಬಿಟ್ಟಿದ್ದಾರೆ. ಆ ರೀತಿ ಕಷ್ಟಗಳನ್ನ ಕೊಟ್ಟು ಅಲ್ಲಿರುವಂತ ಛಾಯೆ ನಿಜ ಸ್ವರೂಪದಲ್ಲಿ ನಮ್ಗೆ ತೋರ್ಸ್ಕೊಡ್ಬೇಕಂದ್ಬಿಟ್ಟು ದೇವ್ರು ಇಂಥ ವಿಷಯಗಳೆಲ್ಲ ಮಾಡಿದ್ರಂದ್ರೆ, ಅದು ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕಾದ್ರೆ ದೇವರ ನಮ್ಮಲ್ಲಿ ಇಟ್ಟಿರುವಂತ ಅಪಾರ ಪ್ರೀತಿ ಬಗ್ಗೆ ನಾವು ಅರ್ಥ ಮಾಡ್ತೀವಿ. ಸೊ ಇದನ್ನ ನಾವಿಲ್ಲಿ ನೋಡ್ತೀವಿ. ಮುಂದಿನ ಒಂದು ವಾಕ್ಯದಲ್ಲಿ ನೋಡ್ಬೇಕಂದ್ರೆ, ಹಾಗೆ ನಾವು ಮುಂದುವರ್ಸೋಣ. ಮುಂದಿನ ವಾಕ್ಯ ಇಬ್ರಿಯದವರಿಗೆ 9:10. ಅನ್ಯಪಾನಾದಿಗಳು ವಿವಿಧ ಸ್ನಾನಗಳು ಸಹಿತವಾಗಿ ದೇಹಕ್ಕೆ ಮಾತ್ರ ಸಂಬಂಧಪಟ್ಟ ನಿಯಮಗಳಿದ್ದು ತಿದ್ದುಪಾಟಿನ ಕಾಲದವರೆಗೆ ಮಾತ್ರ ನೇಮಕವಾದವು ಎಂಬುದು. ನೋಡಿದ್ರ, ಅನ್ನ ಪಾನಾದಿಗಳು ವಿವಿಧ ಸ್ನಾನಗಳು ಸಹಿತವಾಗಿ ದೇಹಕ್ಕೆ ಮಾತ್ರ ಸಂಬಂಧಪಟ್ಟ ಅಂದ್ರೆ ಏನಪ್ಪ ಅರ್ಥ? ಧರ್ಮಶಾಸ್ತ್ರವನ್ನ ನೀವು ಆಳವಾಗಿ ಅಭ್ಯಾಸ ಮಾಡಿದ್ದ ಆದ್ರೆ ನಮಗೆ ಸಿಗುವಂತ ಮುಖ್ಯವಾದ ವಿಷಯ ಏನಪ್ಪ ಅಂದ್ರೆ, ಎಲ್ಲ ಹೊರಗಿನ ಮಾಂಸಕ್ಕೆ ಸಂಬಂಧಪಟ್ಟ ವಿಷಯಗಳೇ ಕಾಣಿಸುತ್ತೆ. ಈ ರೀತಿ ಬಟ್ಟೆ ಹಾಕ್ಬೇಕು, ಈ ರೀತಿ ಬಟ್ಟೆ ಹಾಕ್ಬಾರ್ದು, ಈ ಆಹಾರನ ತಿನ್ಬೇಕು, ಈ ಆಹಾರನ ತಿನ್ಬಾರ್ದು, ನೀವೇನಾದ್ರೂ ಮುಟ್ಟಿದ್ರೆ ನೀವು ಶುದ್ಧರಾಗೋದಿಕ್ಕೆ ಸ್ನಾನ ಮಾಡ್ಬೇಕು, ಎಲ್ಲ ವಿಷಯಗಳನ್ನ ತಗೊಂಡೆ. ನನ್ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ. ಹೊರಗಿನ ವಿಷಯಗಳೇ ಆಗ್ತಾ ಇತ್ತು, ಹೊರಗಿನ ವಿಷಯ ದೇವ್ರು ಮಾಡಿಸ್ತಾ ಇತ್ತು, ಕರೆಕ್ಟ್ ಅಲ್ವಾ? ಈಗ ಪ್ರಪಂಚ ಕೂಡ ಜಾಸ್ತಿ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ತಾನೇ. ಏನ್ ಪ್ರಾಮುಖ್ಯತೆ ಕೊಡ್ತಾರೆ ಪ್ರಪಂಚ? ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಯಾವ ಬಟ್ಟೆ ಹಾಕ್ಬೇಕು, ಯಾವ ತರ ಡ್ರೆಸ್ ಮಾಡ್ಬೇಕು, ಯಾವಾಗ ಕ್ಲೀನ್ ಇರ್ಬೇಕು, ಇದೆಲ್ಲ ಏನಂದ್ರೆ ಪ್ರಪಂಚ ಪ್ರತಿ ಇಂಪಾರ್ಟೆಂಟ್. ಬೆಳಿಗ್ಗೆ ಎದ್ದಿದ್ರಿಂದ ಅಳ್ಳು ಇದ್ಬೇಕು, ಸ್ನಾನ ಮಾಡ್ಬೇಕು, ಒಳ್ಳೆ ಡ್ರೆಸ್ ಆಗ್ಬೇಕು, ಒಳ್ಳೆ ಊಟ ಮಾಡ್ಬೇಕು, ಚೆನ್ನಾಗಿ ನಿದ್ದೆ ಮಾಡ್ಬೇಕು, ಹಿಂಗೆ ಎಲ್ಲ ಏನಾಗಿರುತ್ತೆ ಅಂದ್ರೆ ಮಾಂಸಕ್ಕೆ ಸಂಬಂಧಪಟ್ಟಂತ ವಿಷಯನೇ ಇರುತ್ತೆ. ಕರೆಕ್ಟ್. ಹಾಗಂತ ಅದಿಲ್ಲ ಅಂದ್ರೆ ನಾವೇನು ಕರೆಕ್ಟ್ ಆಗಿರಲ್ಲ, ಅದಿಲ್ಲೇ ಬೇಕು, ತುಂಬಾ ಇಂಪಾರ್ಟೆಂಟ್.
ಆದ್ರೆ ದೇವರ ವಿಷಯಗಳಿಗೆ ಸಂಬಂಧಪಟ್ಟಾಗ ದೇವರು ಇನ್ನು ಕೂಡ ವಿಭಿನ್ನವಾದ ವಿಷಯಗಳನ್ನ ಇಸ್ರೇಲ್ ಜನರಿಗೆ ಕೊಡ್ತಾ ಇದ್ರು. ಯಾಕಂದ್ರೆ ಅವ್ರು ಹಾಕುವಂತ ಬಟ್ಟೆಗಳು ಅಲ್ವಾ ಮಿಶ್ರ ಒಂದು ಇದಾಗಿರ್ಬಾರ್ದು, ಮತ್ತೆ ಯಾವ ಒಂದು ಬಟ್ಟೆನ ದೇವರು ಅವರಿಗೆ ಸೂಚಿಸಿದ್ರು ಅದೇ ಬಟ್ಟೆ ಹಾಕ್ಬೇಕಾಯ್ತು, ಯಾವ ಮಾಂಸವನ್ನ ದೇವರು ಇದ್ರೆ ಅದನ್ನೇ ತಿನ್ಬೇಕಾಯ್ತು ಅಲ್ವಾ, ಮತ್ತೆ ಯಾವ ಒಂದು ಸಮಯದಲ್ಲಿ ಯಾವ್ದನ್ನ ತಿನ್ಬೇಕಂತ ದೇವರು ಹೇಳಿದ್ರೆ ಅದನ್ನ ಅದೇ ಸಮಯದಲ್ಲೇ ತಿನ್ಬೇಕಾಗ್ತು. ಇದೆಲ್ಲ ನೋಡಿದಾಗ ಏನಾಗ್ತಿತ್ತು ಅಂದ್ರೆ ದೇಹಕ್ಕೆ ದೇಹವನ್ನು ಒಂಥರ ಕಂಟ್ರೋಲ್ ಮಾಡ್ದಂಗೆ ಮಾಡ್ಬಾರ್ದು. ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಶುಗರ್ ಬಿ ಪಿ ಎಲ್ಲ ಬಂದಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಶುಗರ್ ಎಲ್ಲ ಬಂದ್ರೆ ಹೆಂಗಿರುತ್ತೆ ಅಂದ್ರೆ ಜನ ಸಾಮಾನ್ಯವಾಗಿ ಅಲ್ವಾ ಎಲ್ರಿಗೂ ಬಂದೇ ಬರುತ್ತೆ, ನಮ್ಗೂ ಬರುತ್ತೆ, ಈಗ ನಮ್ಗೆ ಇದೆಯಲ್ಲ ಅಂತ ಗೊತ್ತಿಲ್ಲ, ಬಟ್ ಎಲ್ರಿಗೂ ಒಂದಲ್ಲ ಒಂದ್ ಟೈಮ್ ಅಲ್ಲಿ ಅದು ಬರುತ್ತೆ, ಈಗ ಕಾಮನ್ ಆಗ್ಬಿಟ್ಟಿದೆ ಶುಗರ್ ಅನ್ನೋದು ಕಾಮನ್. ಶುಗರ್ ಅನ್ನೋದು ಏನಿಲ್ಲ, ಅದೊಂದು ಡಿಸೀಸ್ ಅಲ್ಲ, ಇಟ್ಸ್ ಅ ಡಿಸಾರ್ಡರ್ ಅಲ್ವಾ, ಅದು ನಮ್ಮ ದೇಹದಲ್ಲಿ ಆದಂತ ಏರುಪೇರು ಅಷ್ಟೇ ಹೊರತು ಅದೊಂದು ರೋಗ ಅಲ್ಲ. ತುಂಬಾ ಜನರಿಗೆ ಅದ್ರ ಬಗ್ಗೆ ಅರಿವಿಲ್ಲ, ಸೊಕ್ಕಿ ಇಲ್ಲಿ ಏನಕ್ಕೆ ಈ ವಿಷಯ ಮಾತಾಡ್ತಿದ್ದೀನಂತೆ ನೋಡಿ, ಶುಗರ್ ಬಂದಾಗ ಕೆಲವೊಂದು ಆಹಾರ ಪದ್ಧತಿಗಳು ಏನ್ ಮಾಡ್ತಾರೆ ಬದಲಾವಣೆ ಮಾಡ್ಕೊಳ್ತಾರೆ ಜನ, ಹಿಂಗೆ ತಿನ್ಬೇಕು, ಇಂಥದ್ದ ತಿನ್ಬಾರ್ದು, ಸಿಹಿ ತಿನ್ಬಾರ್ದು, ಅದನ್ನ ತಿನ್ಬಾರ್ದು, ಅದನ್ನ ಮುಟ್ಬಾರ್ದು, ಇದನ್ನೆಲ್ಲ ತಿನ್ಬಿಟ್ರೆ ನನಗೆ ಜಾಸ್ತಿ ಆಗ್ಬಿಡುತ್ತೆ ಅಂತ ಭಯದಲ್ಲಿ ಆಹಾರ ಪದ್ಧತಿನ ಇವಾಗ ಚೆನ್ನಾಗಿ ಮಾಡ್ಕೊಳ್ತಾರೆ. ಅದೇ ಒಂದು ವ್ಯಕ್ತಿ ಈ ಆಹಾರ ಪದ್ಧತಿನ ಆರಂಭದಲ್ಲೇ ಕಲ್ತ್ಬಿಟ್ಟಿದ್ರೆ ಕಂಟ್ರೋಲ್ಡೇ ಆಗ್ಬಿಟ್ರೆ ಅವನದ್ರ ಪ್ರೀತಿ ಮಾಡ್ಬಿಟ್ರೆ ಹೆಂಗಿರುತ್ತೆ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ಬೇಕರಿ ಐಟಮ್ಸ್ ಸ್ವೀಟ್ಸ್ ನನ್ ತುಂಬಾ ಇಷ್ಟವಾಗುತ್ತೆ, ಚೆನ್ನಾಗಿ ತಿಂತಾ ಇರ್ತೀನಿ, ಶುಗರ್ ಬಂದ್ಬಿಡ್ತು, ಶುಗರ್ ಬಂದ್ಮೇಲೆ ಏನಾಗುತ್ತೆ ನನಗೆ ಡಾಕ್ಟರ್ ಹೇಳ್ತಾರೆ ಎಲ್ಲ ತಿನ್ಬಾರ್ದು ಅಂತ, ಒಂದ್ ಮಾತು ಹೇಳ್ತೇನೆ ಎಕ್ಸಾಂಪಲ್ ಆಗಿ. ನನ್ಗೆ ಏನಾಗುತ್ತೆ ಅಂದ್ರೆ ತಿನ್ಬೇಕಂತ ಆಸೆ ತುಂಬಾ ಇರುತ್ತೆ, ಆದ್ರೆ ತಿಂದ್ರೆ ಭಯ ಶುಗರ್ ಜಾಸ್ತಿ ಆಗುತ್ತೆ. ಏನಂತ ಭಯ, ಭಯದಲ್ಲಿ ಏನ್ ಮಾಡಲ್ಲ ತಿನ್ನಲ್ಲ, ಆ ಭಯದಲ್ಲೇ ಶುಗರ್ ಜಾಸ್ತಿ ಆಗ್ಬಿಡುತ್ತೆ. ಭಯ ಅನ್ನೋಕ್ಕಿಂತ ಹೆಚ್ಚಾಗಿ ಆಸೆ, ಅಯ್ಯೋ ಸಿಕ್ಕಿಲ್ವಲ್ಲ ನನಗೆ ಸೀಟ್ ತಿಂದೆ ಆಗ್ಬಿಟ್ನಲ್ಲ, ನನಗೆ ನನ್ ಇಷ್ಟಪಟ್ಟಿದ್ದಲ್ಲ ತಿಂದೆ ಹೋಗ್ಬಿಟ್ನಲ್ಲಪ್ಪ ಅನ್ನುವಂತ ವಿಷಯದಲ್ಲೇ ಈ ತರ ಆಗ್ಬಿಡುತ್ತೆ, ದೇಹಕ್ಕೆ ಇನ್ನು ಕಷ್ಟ ಆಗುತ್ತೆ. ಅದೇ ಒಂದು ವಿಷಯವನ್ನ ನಾವು ಮನಪೂರ್ವಕವಾಗಿ ನಾನು ತಿನ್ನೋದೇ ಇಲ್ಲಪ್ಪ ಶುಗರ್, ನನಗೆ ಅದ್ರ ಇಷ್ಟನೇ ಇಲ್ಲ ಅಂತ ಬಿಟ್ಬಿಡ್ರಿ, ಹೆಂಗಿರುತ್ತೆ ಮನಸ್ಸಿಗೆ ಹೆಂಗಿರುತ್ತೆ ಅಲ್ವಾ ನೋಡ್ರಿ. ಹಾಗಾಗಿ ಈ ಎಲ್ಲ ವಿಷಯಗಳು ದೇವ್ರು ಏನ್ ಮಾಡಿದ್ರು ಅಂದ್ರೆ ಇಂತಹ ಒಂದು ಉದ್ದೇಶಕ್ಕೋಸ್ಕರನೇ ಅವ್ರಿಗೆ ಕೊಟ್ಟಿದ್ರು, ಬಟ್ ಅವ್ರಿಗೆ ಏನಾಯ್ತು ಅಂದ್ರೆ ಅದೆಲ್ಲ ಒಂಥರ ಬಾಂಡೇಜ್ ಸೆರೆಮನಿ ಇದ್ದಂಗ ಕಾಫಿ ಟೀ ಕುಡಿಯಂತ ಕೆಲವರಿಗೆ ಅಭ್ಯಾಸ ಇರುತ್ತೆ, ಕೆಲವರಿಗೆ ಅಭ್ಯಾಸ, ಕೆಲವರಿಗೆ ಅದು ಹೇಗಿರುತ್ತೆ ಅಂದ್ರೆ ಅಡಿಕ್ಷನ್ ಆಗಿರುತ್ತೆ. ಅಡಿಕ್ಷನ್ ಅಂದ್ರೆ ಏನು ಗೊತ್ತಾ, ಅದಿಲ್ದೇ ಇರಕ್ಕಾಗಲ್ಲ ಅನ್ನಂಥದ್ದು. ಎಲ್ಲ ಒಂದ್ ಕಡೆ ನೀವು ಹೋದ್ರೆ ಅವ್ರು ಊಟ ಇಲ್ಲದ ಪರಲ್ಲ ಕಾಫಿ ಟೀ ಇರ್ಲೇಬೇಕು, ಇರ್ತೀವಿ ನಮ್ಮಲ್ಲೂ ತುಂಬಾ ಜನ ಇದೀವಿ ಇಲ್ಲ ಅಂತಲ್ಲ, ಅದು ಇಲ್ದೇ ಇದ್ರೆ ಏನಾಗುತ್ತೆ ಅಂದ್ರೆ ಕಷ್ಟ ಅವ್ರಿಗೆ, ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತಾರೆ, ಇಲ್ದೇ ಇದ್ರೆ ತುಂಬಾನೇ ಕಷ್ಟ, ಇಲ್ದೇ ಇದಕ್ಕಾಗದೇ ಇಲ್ಲ. ಆತರ ಕೆಲವೊಂದು ವಿಷಯ ಇಲ್ದೆ ಹೋದ್ರೆ ಇದು ಮಾಡ್ಬಾರ್ದು ಅಂದ್ಬಿಟ್ರೆ ಏನಾಗುತ್ತೆ ಅಂದ್ರೆ ಇನ್ಮೇಲಿಂದ ನೀ ಕಾಫಿ ಟೀ ಕುಡಿಲೇಬಾರ್ದು ಅಂತ ರೂಲ್ಸ್ ಅಂದ್ಬಿಟ್ರೆ ಹೆಂಗಿರುತ್ತೆ, ಅಷ್ಟೇ ಅವ್ರ ಕತೆ, ನಾಳೆ ತಲೆನೋವು ಬಂದ್ಬಿಡುತ್ತೆ ಅಂದ್ರೆ ಅದಕ್ಕೆ ಅಷ್ಟೊಂದು ಇದಾಗಿರ್ತಾರೆ. ದೇವರ ನಿಯಮಗಳು ಹಿಂಗೆ ಇತ್ತು ಅವರಿಗೆ, ಹಿಂಗ್ ಮಾಡ್ಬಾರ್ದು ಹಂಗ್ ಮಾಡ್ಬಾರ್ದು ಅಂದ್ಬಿಟ್ಟು ಇತ್ತು, ಆದ್ರೆ ದೇವರು ಅದನ್ನ ನಿರಂತರವಾಗಿ ಏನಕ್ಕೆ ಕೊಡ್ಲಿಲ್ಲ. ಕಾರಣ ಏನಪ್ಪ ಅಂದ್ರೆ ಎಲ್ಲಿವರೆಗೂ ಅದನ್ನ ಕೊಟ್ಟಿದ್ರು ಅಂದ್ರೆ ತಿದ್ದುಪಾಟಿನ ಕಾಲದವರೆಗೆ ಅಂತ ಹೇಳ್ತಾರೆ. ತಿದ್ದುಪಾಟಿನ ಕಾಲದವರೆಗೆ ಅಂದ್ರೆ ಇದೇನು ತಿದ್ದುಪಾಟಿನ ಕಾಲ ಅಂದ್ರೆ ಏನು, ಯಾರನ್ನ ತಿದ್ದು ಮಾಡ್ಬೇಕು, ತಿದ್ದಬೇಕಾಯ್ತು ನೋಡ್ರಿ. ದೇವರು ಇಡೀ ಲೋಕವನ್ನು ಆಶೀರ್ವಾದ ಮಾಡೋದಕ್ಕೆ ಕೊಡ್ಬೇಕಾದಂತ ಸಂತತಿಯಾದಂತ ಯೇಸು ಕ್ರಿಸ್ತನ ಕೊಡೋದಕ್ಕೆ ಆಯ್ಕೆ ಮಾಡಿಕೊಂಡಿದ್ದ ಜನಾಂಗ ತುಂಬಾ ಪರಿಶುದ್ಧವಾದಂತ ದೇವರಿಗೆ ಮೆಚ್ಚುಗೆ ಆದಂತ ಜನಾಂಗವಂತೂ ಇಲ್ವೇ ಇಲ್ಲ. ಇಸ್ರೇಲ್ ಜನರ ಮೊಂಡುತನದ ಕುರಿತಾಗಿ ನಾವು ಓದಿದ್ದೀವಿ, ಇಸ್ರೇಲ್ ಜನರ ಅವಿಧೇಯತೆ ಕುರಿತಾಗಿ ನಾವು ಓದಿದ್ವಿ, ಇಸ್ರೇಲ್ ಜನರು ಇಷ್ಟಪಟ್ಟು ಇಚ್ಛಿಸಿದಂತ ವಿಷಯಗಳ ಕುರಿತಾಗಿ ನಾವು ಓದಿದ್ವಿ, ದೇವರಿಗೆ ಕೋಪ ಉಂಟು ಮಾಡಿದ ವಿಷಯಗಳನ್ನ ಕೂಡ ಕುರಿತು ಓದಿದ್ವಿ. ಹೀಗಾಗಿ ಇಸ್ರೇಲ್ ಜನರು ಟೋಟಲಿ ದೇವರ ವಿಷಯ ಅಪೋಸಿಟ್ ಆಗಿ ನಡೆಯುವರೇ ಆಗಿದ್ರು. ಯಾಕಪ್ಪ ದೇವರು ಅವ್ರನ್ನ ಆಯ್ಕೆ ಮಾಡ್ಬೇಕಾಯ್ತು, ನಮ್ಮ ಇಂಡಿಯಾದಲ್ಲಿ ನಮ್ಮನ್ನೆಲ್ಲ ಆಯ್ಕೆ ಮಾಡ್ಬಿಟ್ಟಿದ್ರೆ. ನೋಡ್ರಿ ಇಂಡಿಯಾದಲ್ಲಿ ಪಾಪ ಎಷ್ಟು ಕೋಟಿ ದೇವತೆಗಳು, ಒಬ್ರಿಗೂ ಒಂದ್ ದೇವ್ರ ಬಗ್ಗೆ ಸರಿಯಾದ ನಾಲೆಜ್ ಇಲ್ಲ. ದೇವ್ರು ನಮ್ಗೆ ಕೊಟ್ಬಿಟ್ರೆ ದೇವ್ರ ಭಕ್ತಿ ನೋಡ್ರಿ ಹಿಂಗಿದೆ ಇವತ್ತಿಲ್ಲಿ. ಕೂದಲು ಕಟ್ ಮಾಡ್ಕೊಳ್ಳೋದೇನೋ, ಬಟ್ಟೆ ಹಾಕೊಳ್ಳೋದೇನೋ, ಏನೇನ್ ಮಾಡ್ತಾರೆ, ಏನೇನ್ ಆಚಾರ, ಒಬ್ಬೊಬ್ಬರು ದೇವ್ರ ಭಕ್ತಿನ ತೋರ್ಸಕ್ಕೆ ಒಬ್ಬೊಬ್ರು ಮುಂದಾಗಿರ್ತಾರೆ. ಒಂದೊಂದು ಧರ್ಮನು ಅವ್ರಿಗಿಂತ ಒಬ್ರು ಬೇರೆ ಬೇರೆ ರೀತಿಯಲ್ಲಿ ದೇವ್ರ ಭಕ್ತಿ, ನಾನು ಇನ್ನೂ ದೇವ್ರ ದೇವ್ರನ್ನ ಪ್ರೀತಿ ಮಾಡ್ತೀನಿ, ನಾನು ಈ ರೀತಿ ಪ್ರೇಯರ್ ಮಾಡ್ತೀನಿ, ಈ ರೀತಿ ನಾನು ಉಪವಾಸ ಇರ್ತೀನಿ ಅಂದ್ಬಿಟ್ಟು ತೋರ್ಸ್ಕೊಳಕ್ಕೆ ಆತುರಿತಿರಂತ ಇಂಡಿಯಾ ಕೊಟ್ಟಿರ್ಬೋದಲ್ಲ. ದೇವರು ಧರ್ಮಶಾಸ್ತ್ರನ ಕೊಟ್ಟು ಕರ್ಕೊಂಡು ಹೋಗಿ ಬನ್ರಿ ಮೇಸಿಯಾನ ನಿಮ್ಮ ಮೂಲಕ ಹುಟ್ಟಿಸ್ತೀನಿ ಅಂದ್ಬಿಟ್ಟು ಇಂತಹ ಗುಣಗಳಲ್ಲಿ ಇರೋರಿಗೆ ಕೊಡ್ಲಿಲ್ಲ. ಕರೆಕ್ಟ್ ಅಲ್ವಾ? ನೋಡಿ ದೇವ್ರು ಏನ್ ಮಾಡಿದಾರೆ ಅಂದ್ರೆ ಇಸ್ರೇಲ್ ಜನ ಆಯ್ಕೆ ಮಾಡಿದ್ರು, ಅದಕ್ಕೂ ಕೂಡ ಕಾರಣ ಇದೆ. ಸೊ ಆ ಟಾಪಿಕ್ ನ ಇಲ್ಲಿ ಮಾತಾಡಕ್ ಆಗಲ್ಲ, ಸಮಯ ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ಕೊಟ್ಟಿರೋಂತ ಇಸ್ರೇಲ್ ಜನ ಆಯ್ದುಕೊಂಡು ದೇವರು ಅವರ ಮೂಲಕ ಅಬ್ರಾಹ್ಮಣ ಸಂತತಿ, ವಿಶೇಷವಾಗಿ ಅಬ್ರಾಹ್ಮಣ ಮಾಡಿದಂತ ವಾಗ್ದಾನ, ಅಬ್ರಾಹ್ಮಂತೂ ಒಳ್ಳೆಯವರಾಗಿದ್ರು, ಆದ್ರೆ ದೇವ್ರು ಏನ್ ಮಾಡಿದ್ರೆ ಅಬ್ರಾಹ್ಮಿಗೆ ವಾಗ್ದಾನ ಮಾಡಿದಂತ ಸಂತತಿನ ಕೊಟ್ಟಿನಂತ ಹೇಳಿದ್ದಾರೆ.
ಹಾಗಂತ ದೇವ್ರ ಅಬ್ರಾಹ್ಮನ್ ವಾಗ್ದಾನ ಮಾಡಿದ್ಮೇಲೆ ಆತನ ಸಂತತಿ ತುಂಬಾ ಕೆಟ್ಟೋಗ್ಬಿಟ್ರೆ ಹೆಂಗ್ ಮಾಡೋದು? ಈಗ ದೇವ್ರ ಅಬ್ರಾಹ್ಮನ ಕರೆದ್ರಪ್ಪ, ಕರೆದ್ಬಿಟ್ಟು ನೋಡಿ ನಿನ್ನ ಸಂತತಿನ ಆಶೀರ್ವಾದ ಮಾಡ್ತೀನಿ. ದೇವ್ ಸ್ವಲ್ಪ ಯೋಚನೆ ಮಾಡದೆ ಹೇಳ್ಬಿಟ್ರೇನೋ, ಅಬ್ರಾಹ್ಮನ ಒಳ್ಳೆಯವರಾಗಿದ್ರಪ್ಪ, ಇವ್ರ ಸಂತತಿ ಕೆಟ್ಟವರಾಗಿದ್ರೆ ಹೆಂಗ್ ಇವ್ರ ಸಂತತಿ ಮೂಲಕ ನಾನು ಈ ಕೆಲಸ ಮಾಡಿ ಮುಗಿಸ್ಲಿ ಅನ್ನಂತ ಭಾವನೆ ಬಂದಿದ್ರೆ ಗೊತ್ತಿರಲ್ವಾ ದೇವ್ರಿಗೆ? ತಂದೆ ದೇವ್ರಿಗೆ ಗೊತ್ತಿರಲ್ವಾ ಆತನ ಜ್ಞಾನ ಎಷ್ಟು ಅಗಾಧವಾಗಿರುತ್ತೆ? ಎಲ್ಲ ಗೊತ್ತು. ಇವನಿಗೆ ಹುಟ್ಟುವಂತ ಅಬ್ರಾಹ್ಮನಲ್ಲಿ ಬರುವಂತ ಸಂತತಿ ಹೇಗಿರುತ್ತೆ ಅಂದ್ರೆ ಹೀಗೆ ಇರುತ್ತೆ ಅಂತ ಗೊತ್ತು. ಆದ್ರೂ ಕೂಡ ಅವ್ರನ್ನ ಹೆಂಗಪ್ಪ ಕಂಟ್ರೋಲ್ ಮಾಡೋದು, ಹೇಗಪ್ಪ ತಿದ್ದೋದು, ತಿದ್ದುಪಾಟಿನ ಕಾಲ ಅನ್ನೋದ ಅಂದಾಗ ಯಹೂದ್ಯರ ಕಾಲ. ಈ ಯಹೂದ್ಯರ ಕಾಲದವರೆಗೆ ಅವನೇನ್ ಮಾಡ್ಬೇಕು? ಕಾಪಾಡ್ಕೊಬೇಕು. ಯಾಕೆ ಕಾಪಾಡ್ಕೊಬೇಕು? ಯಾಕೆ ಅಂದ್ರೆ ಆಮೋಸ್ ಮೂರನೇ ಅಧ್ಯಾಯ ಎರಡನೇ ವಾಕ್ಯವನ್ನು ಓದಿ. ಆಮೋಸ್ ಮೂರನೇ ಅಧ್ಯಾಯ ಎರಡನೇ ವಾಕ್ಯ. ನಿಮ್ಮ ಸತ್ಯವೇದ ಬೈಬಲ್ ನ ತಗೊಂಡು ಓದಿ ಬೈಬಲ್ ಅಲ್ಲಿ. ಮೂರು ಎರಡಾ? ಮೂರು ಭೂಮಿಯ ಅಲ್ವಾ? ಮೂರು ಎರಡಲ್ವ ಬ್ರದರ್? ನಿಮ್ಮನ್ನು ಮಾತ್ರ ನನ್ನ ನನ್ನವರೆಂದು ಅರಿತುಕೊಂಡಿದ್ದೇನೆ. ಆದ ಕಾರಣ ನಿಮ್ಮ ಎಲ್ಲಾ ಪಾಪಗಳ ಫಲಗಳನ್ನು ನಿಮಗೆ ತಿನ್ನಿಸುವೆನು. ಏನಂತಿದ್ರೆ, ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ, ಆಯ್ದುಕೊಂಡಿದ್ದೇನೆ. ಭೂಮಿಯಲ್ಲಿರುವಂತ ಎಲ್ಲಾ ಜನಗಳಲ್ಲಿ ನಿಮ್ಮನ್ನು ನನ್ನ ಸ್ವಕೀಯ ಜನಾಂಗವಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಆದ್ರಿಂದ ನಿಮ್ಮ ಎಲ್ಲಾ ಪಾಪದ ಫಲವನ್ನು ಏನ್ ಮಾಡ್ತೀನಿ, ನೀವು ತಪ್ಪು ಮಾಡಿದ್ರೆ ಏನ್ ಮಾಡ್ತೀನಿ, ಶಿಕ್ಷಿಸ್ತೀನಿ. ಅಂದ್ರೆ ಏನರ್ಥ ಇದ್ರ ಈ ವಾಕ್ಯದಲ್ಲಿ ಇರುವಂತ ಅರ್ಥವೇನು? ನೋಡ್ರಪ್ಪ, ನಿಮ್ಮನ್ನ ನನ್ನ ಜನ ಅಂತ ಆಯ್ಕೆ ಮಾಡಿದ್ದೀನಿ. ನನ್ನ ಜನ ಅಂದ್ರೆ ನೀವ್ ಹೆಂಗಿರ್ಬೇಕು, ನಾನ್ ಹೆಂಗಿದ್ದೀನಿ, ಆದ್ರೆ ನೀವ್ ಇರ್ಬೇಕಲ್ವಾ? ಹಾಗೇನೋ ನೀವೇನೋ ಇರದೆ ಹೋದ್ರೆ ಆಯ್ತು, ಹೋಗ್ರಿ ಬೇಡ ಅಂತ ಬಿಟ್ಬಿಡಲ್ಲ, ಬಿಟ್ಬಿಟ್ಟು ಬೇರೆ ಜನನ ಆಯ್ಕೆ ಮಾಡಲ್ಲ. ನಾನು ನಿಮ್ಮನ್ನೇ ಇಟ್ಕೊಳ್ತೀನಿ, ನಿಮ್ಮನ್ನೇ ಚೇಂಜ್ ಮಾಡ್ತೀನಿ, ನಿಮ್ಮನ್ನ ತಿದ್ದೇ ತಿದ್ದುತ್ತೀನಿ, ನಿಮ್ಮನ್ನ ಸರಿಪಡಿಸ್ದೆ ಸರಿಪಡಿಸ್ತೀನಿ. ಯಾಕಂದ್ರೆ ನಿಮ್ಮನ್ನ ಆಯ್ಕೆ ಮಾಡ್ಕೊಂಬಿಟ್ಟಿದ್ದೀನಿ. ನೀವು ಬಿಟ್ಟೋದ್ರೆ ನಾನು ಈಸಿಯಾಗಿ ನಿಮ್ಮನ್ನ ಬಿಡಲ್ಲ, ನನ್ನ ದಾರಿಗೆ ನಿಮ್ಮನ್ನ ಕರ್ಕೊಂಡ್ ಬರ್ತೀನಿ. ನನಗೆ ಗೊತ್ತು ನಿಮ್ಮನ್ನ ಹೆಂಗ್ ಕರ್ಕೊಂಡ್ ಬರ್ಬೇಕಂತ, ಯಾರ ನೀತಿ ನಿಯಮ ಯಾರನ್ನ ಕಲಿಸ್ಬೇಕು, ಯಾವ ರೀತಿಯಾದಂತ ಶಿಕ್ಷೆ ನಿಮಗೆ ಕೊಡ್ಬೇಕಂತ ನನಗೆ ಗೊತ್ತು. ನಾನು ಇನ್ನ ಶಿಕ್ಷಿಸ್ತೀನಿ. ಯಾಕಂದ್ರೆ ನೀವು ನನ್ನ ಜನಾಂಗ, ನನ್ನ ಸ್ವಕೀಯ ಜನಾಂಗ, ನೀವು ನನ್ನ ಮಕ್ಕಳು ಅನ್ನೋಂತ ರೀತಿಯಲ್ಲಿ ಏನ್ ಮಾಡ್ತಾರೆ ದೇವರು ಇಲ್ಲಿ ಇಸ್ರೇಲ್ ಜನರ ಹತ್ರ ಮಾತಾಡ್ತಾರೆ ಅಲ್ವಾ? ಯಾಕೆ ಅಂದ್ರೆ ಒಂದ್ ವೇಳೆ ನಾನೇನೋ ಶಿಕ್ಷೆ ಮಾಡಿದ್ರೆ, ನಿಮ್ಮನ್ನ ಕರೆಕ್ಟ್ ಮಾಡಿದ್ರೆ, ನೀವು ಪಾಪ ಮಾಡ್ತೀರಾ, ಪಾಪ ಮಾಡಿದಾಗ ನನ್ನ ನೀತಿ ಮುಂದೆ ಬಂದು ನಿಂತುಕೊಳ್ಳುತ್ತೆ. ನನ್ನ ನೀತಿ ಮುಂದೆ ಬಂದು ನಿಂತ್ಕೊಂಡಾಗ ನನ್ನ ನೀತಿ ಹೇಳುವಂತ ಪ್ರಕಾರವಾಗಿ ಪಾಪದ ಸಂಬಳ ಮರಣ ಅನ್ನುವಂತ ಮರಣ ಶಿಕ್ಷೆ ನಿಂತ್ಕೊಡ್ಬೇಕಾಗುತ್ತೆ. ಈ ರೀತಿ ಇಸ್ರೇಲ್ ಜನರೆಲ್ಲ ಪಾಪ ಮಾಡ್ಕೊಂಡು ನನಗೆ ವಿರುದ್ಧವಾಗಿ ಹೋದ್ರೆ ನೀವೇನಾಗ್ತೀರಾ ಅಂದ್ರೆ ನನ್ನ ಕೋಪಕ್ಕೆ ಗುರಿಯಾಗಿ ಸತ್ತೋಗ್ತೀರಾ, ನಾಶ ಮಾಡ್ಬಿಡ್ತೀನಿ. ನಾಶ ಮಾಡ್ಬಿಟ್ರೆ ಎಲ್ಲಿ ದೇವರ ಸಂತತಿ, ದೇವರು ಅಬ್ರಾಹ್ಮಣ್ ಮಾಡಿದಂತ ಸಂತತಿನ ಹುಟ್ಟಿಸೋದು? ಅದಕ್ಕೋಸ್ಕರ ನಿಮ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕ್ತೀನಿ, ನಿಮ್ಮನ್ನ ಪಾಪವನ್ನ ಕಂಟ್ರೋಲ್ ಮಾಡ್ತೀನಿ. ಕ್ರಿಸ್ತನ ಮೆಸ್ಸಿಯ ಬರೋವರಿಗೆ ನಿಮ್ಮನ್ನ ನಾನು ಈ ರೀತಿ ತಿದ್ದುಪಾಟಿನ ಕಾಲದವರೆಗೆ ನಿಮ್ಮನ್ನ ಇರ್ತೀನಿ. ಅದಕ್ಕೆ ಹೇಳ್ತಾ ಇದ್ರೆ ಎಲ್ಲ ವಿಷಯಗಳು ಎಲ್ಲಿವರೆಗೆ ತಪ್ಪ ಅಂದ್ರೆ ತಿದ್ದುಪಾಟಿನ ಕಾಲದವರೆಗೆ ಮಾತ್ರ ನೇಮಕವಾದವು. ಆಮೇಲೆ ಅದರ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ? ಡೋಂಟ್ ವರಿ. ಯಾಕೆ ಅಂದ್ರೆ ಕರ್ತನ ದೇಶಕ್ಕೆ ಮುಟ್ಟಾಯ್ತು, ನಮ್ಮ ರಕ್ಷಕನ್ ಬಂದಾಯ್ತು, ಇನ್ಮೇಲೆ ಈ ಆಚಾರ ವಿಚಾರಗಳ ನಮ್ಗೆ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಮಿಕ್ಕಿದೆಲ್ಲ ಕೆಲಸ ನಮ್ಗೆ ನಮ್ಮ ರಕ್ಷಕನ್ ಮಾಡಿ ಮುಗಿಸ್ತಾರೆ ಅಲ್ವಾ? ಅವ್ರು ಮಾಡ್ತಾರಲ್ಲ ಬಲಿ, ಅದೊಂದು ಬಲಿ, ಈ ಎಲ್ಲ ಕೆಲಸ ಮಾಡ್ದಾರಂತ ಕೆಲಸ ಅವ್ರೊಂದು ಬಲಿ ಮಾಡ್ಬಿಡುತ್ತೆ, ಅವ್ರು ಮಾಡಿದ ಒಂದು ಸ್ಯಾಕ್ರಿಫೈಸ್ ಮಾಡ್ಬಿಡುತ್ತೆ. ಅದಕ್ಕೆ ದೇವ್ರಲ್ಲಿದ್ದು, ಅದಕ್ಕೆಪ್ಪ ನಾನು ಇಷ್ಟು ಕಷ್ಟಪಟ್ಟಿದ್ದು ನಿಮ್ಗೆ ನಿಮ್ಮನ್ನ ತಿದ್ದುಪಾಟಿನ ಕಾಲದವರೆಗೆ ಕಾಪಾಡ್ಕೊಂಡ್ ಬಂದಿದ್ದು ಏನಕ್ಕಪ್ಪ ಅಂದ್ರೆ ಈ ನಿಯಮಗಳನ್ನೆಲ್ಲ, ಈ ಕಟ್ಟುನಿಟ್ಟಾದಂತ ಈ ಇದನ್ನ ಮಾಡಿ ಇದು ಮಾಡ್ಬಿಡಂತ ಕೊಟ್ಟಿದ್ದೇನಪ್ಪ ಅಂದ್ರೆ ಈ ನಮ್ಮ ನಮ್ಮ ಮೇಸ್ಯ ಬಂದ್ಬಿಡ್ಲಿ ಅಂತ. ಅವ್ರು ಬಂದ್ಮೇಲೆ ಅವ್ರ ಮುಖ್ಯ ವಿಷಯ ನೋಡ್ಕೊಳ್ತಾರೆ, ನೀವು ಫ್ರೀ ಆಗ್ತೀರಾ, ನೀವು ಧರ್ಮಶಾಸ್ತ್ರದಿಂದ ಬಿಡುಗಡೆ ಆಗ್ತೀರಾ ಕೂಡ, ನಿಮ್ಮನ್ನು ಕೂಡ ಫ್ರೀ ಫ್ರೀಡಮ್ ಮಾಡ್ತೀನಿ ನಾನು ಅನ್ನಂತ ಎಲ್ಲ ವಿಷಯವನ್ನ ಏನ್ ಮಾಡ್ತಿದ್ರು ಅಂದ್ರೆ ದೇವರು ಮೊದ್ಲೇ ಈ ಒಂದು ವಿಷಯದಲ್ಲಿ ಅಡಕವಾಗಿ ಇಟ್ಟಿದ್ರು. ಅದನ್ನ ಏನ್ ಮಾಡ್ತಾರಪ್ಪ ಸ್ವಲ್ಪ ಅಲ್ಲಿಗೆ ಮಾತಾಡ್ತಾರೆ ನೋಡ್ರಿ. ಇದೆಲ್ಲ ಕೂಡ ಎಲ್ಲಿವರೆಗಿತ್ತು? ಈ ತಿದ್ದುಪಾಟಿನ ಕಾಲ ಅಂದ್ರೆ ಯಹೂದಿರಂತ ಕಾಲ, ಧರ್ಮಸಂತರಾದಂತ ಕಾಲ. ಓಕೆ, ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ರೈಟ್. ಧರ್ಮಶಾಸ್ತ್ರ ಕೊಟ್ಟಂತ ಕಾಲ ಅಲ್ಲಿವರೆಗೆ ಮಾತ್ರ ಅದು ಇತ್ತು, ಕರೆಕ್ಟ್ ಅಲ್ವಾ? ಅಲ್ಲಿಂದ ಈಚೆಗೆ ಏನಪ್ಪಾ ಆಯ್ತು? ಇಬ್ರಿಯದವರಿಗೆ ಓದಿ, ಇಬ್ರಿಯದವರಿಗೆ 9ನೇ ಅಧ್ಯಾಯ, 9ನೇ ಅಧ್ಯಾಯ 10ನೇ ವಾಕ್ಯ ಓದಿ. ಹತ್ತು ಓದಾಯ್ತಲ್ಲ ಬ್ರದರ್.
ಹತ್ತು ಹೋದ್ರ ನೆಕ್ಸ್ಟ್ ವಾಕ್ಯ ಕಂಟಿನ್ಯೂ ಮಾಡಿ. ಅಥವಾ 11 ಓದ್ಬೇಕು. 11 ಓದಿ ಸ್ವಲ್ಪ. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಕೈಯಿಂದ ಕಟ್ಟಲ್ಪಡದಂತ ಅಂದರೆ ಈ ಸೃಷ್ಟಿಗೆ ಸಂಬಂಧ ಪಡೆದಂತ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವನಾಗಿ ಓತಗಳ ಮತ್ತು ಓರಿ ಕರುಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು. ಓಕೆ ಅಲ್ವಾ. ಸೊ ಅದರಿಂದ ನೋಡ್ರಿ ಏನಂದ್ರೆ, ಈ ತಿದ್ದುಪಾಟಿದ ಕಾಲದ ನಂತರ ಏನಪ್ಪಾ ಆಯ್ತು, ಏನ್ ಬದಲಾವಣೆ ಆಯ್ತು ಅಂತ ನೋಡಿದ್ರೆ, ಇಲ್ಲಿ ಒಂದು ಮುಖ್ಯವಾದ ವಿಷಯನ ಗಮನಿಸ್ಬೇಕು ಅಲ್ವಾ. ತಿದ್ದುಪಾಟಿನ ಕಾಲ ಅಂತ ಹೇಳಿದಾಗ ಕರ್ತನಾದ ಯೇಸುಕ್ರಿಸ್ತನು ಹುಟ್ಟೋದಕ್ಕೂ ಕೂಡ ದೇವರು ಕಾಲವನ್ನ ನಿಗದಿ ಮಾಡಿದ್ರು ಕೂಡ, ಇದೇ ಕಾಲದಲ್ಲಿ ಹುಟ್ಟಬೇಕಂತ. ಯಾವುದು ಕೂಡ ಬೈ ಕೋ ಇನ್ಸಿಡೆಂಟ್ ಅಂದ್ರೆ ಏನೋ ಒಂದು ಇದರಲ್ಲಿ ಹುಟ್ಟಿದ್ರು ಅನ್ನಂತ ಯಾವುದು ಕೂಡ ಇಲ್ಲ. ದೇವರ ಯೋಜನೆಯಲ್ಲಿ ಯಾವುದು ಕೂಡ ಸಮಯಕ್ಕೆ ಸಮಯನ ಪಾಲನೆ ಮಾಡದೆ ಏನೋ ಇವತ್ತು ಆಗ್ಬೇಕಾ ಏನೋ ಆಗ್ಬಿಡ್ತು ಅನ್ನೋಂತ ರೀತಿಲಿ ಯಾವುದಿಲ್ಲ. ಎಲ್ಲ ಕೂಡ ಪೂರ್ವ ಯೋಜಿತವಾದದ್ದು, ಮೊದಲೇ ನಿರ್ಧರಿಸಲ್ಪಟ್ಟಂತೆ. ಹಾಗೆ ಕರ್ತನಾದ ಯೇಸುಕ್ರಿಸ್ತನು ಹುಟ್ಟಬೇಕಾದಂತ ಕಾಲ ಕೂಡ ನಿಗದಿ ಮಾಡಿಸಲ್ಪಟ್ಟಂತೆ. ಇದೇ ಸಮಯದಲ್ಲಿ ಕರ್ತನಾದ ಯೇಸುಕ್ರಿಸ್ತನು ಹುಟ್ಟಬೇಕಂತ ದೇವರು ಮೊದಲೇ ತೀರ್ಮಾನಿಸಲ್ಪಟ್ಟಂತ ಒಂದು ಸಮಯ. ಹಾಗಾಗಿ ಯೇಸುಕ್ರಿಸ್ತನು ಏನ್ ಮಾಡ್ತಾರೆ, ಅಲ್ಲಿ ಹುಟ್ಟರೆ ಎಲ್ಲಿ ಹುಟ್ಟರೆ, ಈ ತಿದ್ದುಪಾಡಿನ ಕಾಲದ ಒಂದು ಅಂತ್ಯ ಭಾಗದಲ್ಲಿ ಅಲ್ವಾ. ಸ ಅಲ್ಲಿ ಅವ್ರು ಹುಟ್ಟಬೇಕಾದ್ರೆ, ಅವ್ರು ಬರ್ಬೇಕಾದ್ರೆ ಯಾವ ರೀತಿ ಬರ್ತಾ ಇದ್ರೆ, ಯಾವ ಒಂದು ವಿಷಯಗಳನ್ನ ತರ್ತಾ ಇದ್ರೆ ಅಂದ್ರೆ, ಇನ್ಮೇಲೆ ಈ ರೀತಿಯಾದಂತ ಧರ್ಮಶಾಸ್ತ್ರಕ್ಕೆ ಅಧೀನರಾಗುವಂತ ಒಂದು ಕೆಲಸದಿಂದ ಬಿಡುಗಡೆಯನ್ನ ಕೊಡ್ಬೇಕು. ಯಾರಿಗೆ ಕೊಡ್ಬೇಕು? ಮೊದಲನೇ ಕೆಲಸ ಮಾಡ್ಬೇಕಾಗಿರೋದು ಇಸ್ರೇಲ್ ಜನರಿಗೆ ಅಲ್ವಾ. ಲೋಕಕ್ಕೆ ಬಿಡುಗಡೆ ಇದೆ, ಲೋಕಕ್ಕೆಲ್ಲ ಬಿಡುಗಡೆ ಇದೆ, ಆದ್ರೆ ಮೊದಲು ಅವರ ಆದ್ಯತೆ ಯಾರಿಗಿತ್ತಪ್ಪ ಅಂದ್ರೆ ಇಸ್ರೇಲ್ ಜನರಿಗೆ ಇತ್ತು. ಇಸ್ರೇಲ್ ಜನರಿಗೋಸ್ಕರ ಇತ್ತು, ಯಹೂದ್ಯರಿಗೋಸ್ಕರ ಇತ್ತು, ರೈಟ್ ಅಲ್ವಾ. ಆದ್ರಿಂದ ಅವ್ರನ್ನ ಧರ್ಮಶಾಸ್ತ್ರದಿಂದ ಬಿಡಿಸ್ಬೇಕು ಅನ್ನೋದಕ್ಕೋಸ್ಕರ ಹೇಗ್ ಬಂದಿದ್ರೆ, ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂತ ಅಂದ್ರೆ ಈ ಸೃಷ್ಟಿಗೆ ಸಂಬಂಧ ಪಡೆದಂತ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ ಹೋತಗಳ ಮತ್ತು ಹೋರಿಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆ ಸಂಪಾದಿಸಿಕೊಡುವನಾಗಿ ಒಂದೇ ಸರಿ ದೇವರ ಸನ್ನಿಧಿಗೆ ಪ್ರವೇಶಿಸಿದ. ನೋಡಿ ನಾನ್ ಸ್ಟಾಪ್ ಇದೆ ಈ ವಾಕ್ಯ ಇಲ್ಲಿ. ಇದನ್ನ ವಾಕ್ಯ 11 ಅಂತ ಡಿವೈಡ್ ಮಾಡಿಬಿಟ್ಟಿದ್ರೆ ಎಲ್ಲೂ ಫುಲ್ ಸ್ಟಾಪ್ ಇಲ್ಲ. ಇಲ್ಲಿ ಒಂದು ಸೆಂಟ್ ಒಂದು ವಾಕ್ಯ ನೋಡಿ ಎಷ್ಟು ದೊಡ್ಡ ಇನ್ಫಾರ್ಮೇಶನ್ ಇದೆ. ಸೊ ನೋಡ್ಬೇಕಾರೆ ಕರ್ತನದ ಯೇಸುಕ್ರಿಸ್ತನ್ ಮಾಡಿದಂತ ಈ ಒಂದು ವಿಷಯ ಇವತ್ತು ನಾವು ಪಾಸ್ವರ್ಡ್ ಟೈಮಲ್ಲಿ ನಾವು ನೆನಪು ಮಾಡ್ಕೊಳ್ಳೋದಿದೆ. ಇದನ್ನು ಇದೇ ಟಾಪಿಕ್ ನೋಡಿ ಬರ್ತಾ ಇದೆ. ಏನ್ ಮಾಡಿದ್ರು? ಸ್ವಂತ ರಕ್ತದಿಂದ. ಆಕ್ಚುಲಿ ನೋಡ್ಬೇಕಾರೆ ಈ ರಕ್ತ ಅನ್ನೋದು ನಾವೆಲ್ಲರೂ ಕೂಡ ತುಂಬಾ ಕೇಳಿರ್ತೀವಿ, ರಕ್ತದ ಬಗ್ಗೆ ತುಂಬಾ ಮಾತಾಡಿರ್ತೀವಿ. ಬಟ್ ಒಂದ್ ವಿಷಯ ನಾ ಗ್ರಹಿಸ್ಕೊಳ್ಳಿ, ಒಂದ್ ವಿಷಯ ಇಲ್ಲಿ ಮಾತಾಡುವಂತ ರಕ್ತದ ಒಂದು ನಿಜವಾದ ಅರ್ಥ ಬೇರೆ, ಅಲ್ಲಿ ತಿಳಿಸಲ್ಪಡುವಂತ ಉದ್ದೇಶವೂ ಬೇರೆ. ಏನಪ್ಪ ಅಂದ್ರೆ ಅದನ್ನ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಗೊತ್ತಾ? ಯಾವತ್ತಾದ್ರೂ ನಮ್ಮಲ್ಲಿ ರಕ್ತ ಬಂದಿರೋದು ನೋಡಿದೀವ? ನಮ್ಗೆ ಗಾಯ ಬಂದು ರಕ್ತ ಸೋರಿದಾಗ ನಮ್ಗೆ ನಮ್ಮ ಮೈಂಡ್ ಹೆಂಗಿರುತ್ತೆ? ಎಲ್ಲೋ ಒಂದ್ ಕಡೆ ಗಾಯ ಆಗ್ಬಿಡ್ತು, ರಕ್ತ ಬರ್ತಾ ಇದೆ, ನೋವು ಬರ್ತಾ ಇದೆ, ಏನ್ ಮಾಡ್ತೀವಿ? ಆ ಗಾಯನ ರಕ್ತನ ಹಂಗೆ ಬಿಟ್ಟು ಮುಖ್ಯದ ಕೆಲಸನ ಮಾಡ್ತೀವ? ಎಷ್ಟೇ ಕೆಲಸ ಇದ್ರೆ, ಎಷ್ಟೇ ದೊಡ್ಡ ಕೆಲಸ ಇದ್ರೆ ಫಸ್ಟ್ ನಾವ್ ಏನ್ ಮಾಡ್ತೀವಿ, ಏನ್ ಕೇರ್ ತಗೊಳ್ತೀವಿ? ರಕ್ತವನ್ನ ಸ್ಟಾಪ್ ಮಾಡ್ಬೇಕು, ನನ್ನ ಗಾಯನ ಗುಣಪಡಿಸ್ಬೇಕು ಅನ್ನೋದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ, ಕರೆಕ್ಟ್ ಅಲ್ವಾ? ಈ ರೋಡಲ್ಲಿ ಹೋಗ್ತಾ ಇದ್ದೀನಿ, ತುಂಬಾ ಇಂಪಾರ್ಟೆಂಟ್ ಆಗಿ ಒಂದು ಮೀಟಿಂಗ್ ಹೋಗ್ಬೇಕು. ಮೀಟಿಂಗ್ ಅಲ್ಲಿ ಏನೋ ಆಯ್ತು, ಕಾಯಿಲ್ ಏಟ್ ಬಿತ್ತು, ರಕ್ತನೇ ಬರ್ತದೆ. ಮೊದ್ಲೇನ್ ಮಾಡ್ತೀನಿ, ಆ ರಕ್ತವನ್ನ ಆ ಒಂದು ಗಾಯಕ್ಕೆ ಪರಿಹಾರ ಕೊಟ್ಟು ಮುಂದಿನ ಕೆಲಸ ಮಾಡೋಕ್ಕೂ ಇಷ್ಟಪಡ್ತೀವಿ. ಯಾಕೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ಬೇಕು? ಯಾಕೆಂದ್ರೆ ಲೈಫ್ ಅದು ನನ್ನ ಜೀವ ಅಲ್ವಾ. ನನ್ನ ಜೀವ ಇದ್ರೆ ತಾನೇ ಉಳಿದಿದ್ದ ಕೆಲಸ ನಾನು ಮಾಡೋಕ್ಕಾಗುತ್ತೆ. ಜೀವ ಹೋಯ್ತು ಅಂದ್ರೆ ರಕ್ತದಲ್ಲಿ ಜೀವ ಇದೆ. ನಾನು ನೋಡಿ ನಮ್ಮ ನಮ್ಮ ಮೈಂಡ್ ಸೆಟಪ್ ನೋಡಿ, ನಮ್ಮ ಕಾಮನ್ ಸೆನ್ಸ್ ಹೇಗಿದೆ ಅಂದ್ರೆ ಅದನ್ನ ತಕ್ಷಣ ಏನ್ ಮಾಡುತ್ತೆ, ಅದನ್ನ ನಮ್ಮನ್ನ ನಮ್ಮನ್ನ ಕಾಪಾಡ್ಕೊಳ್ಳಕ್ಕೆ ನಮ್ಮನ್ನ ಆರೈಕೆ ಮಾಡ್ಕೊಳ್ಳಕ್ಕೆ ಯಾರು ಬಿಡ್ತಾರೆ ರಕ್ತವನ್ನು? ರಕ್ತ ಚೆಲ್ಲಕ್ಕೆ ಯಾರು ಬಿಡ್ತಾರೆ? ಹಾಗೆ ತನ್ನ ದೇಹದಲ್ಲಿ ಇರುವಂತ ರಕ್ತ ಪೂರ್ತಿ ಹೋಗ್ತಾ ಇರೋ ನೋಡ್ಕೊಂಡು ಇರಕ್ಕಾಗುತ್ತೆ ಯಾರಾದ್ರು? ನೋಡ್ರಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ತನ್ನ ದೇಹದಲ್ಲಿರುವಂತ ರಕ್ತವನ್ನ ಯಾವ ರೀತಿ ತೆಗೆದ್ರು ಅಂದ್ರೆ, ಯಾವ ಯಾವ ವಿಧದಲ್ಲಿ ತೆಗಿಬೇಕು ಆ ರೀತಿ ಆ ವಿಧ ತೆಗಿಬೇಕು. ಕೋಡೆಯಲ್ಲಿ ಹೊಡೆದು ತೆಗಿಬೋದಾ?
ಹೊರಟಲ್ಲಿ ಹೊಡೀರಿ. ಹಾ ಏನ್ ಆಣಿನ ಹೊಡಿಬೇಕು, ಮಳೆಯಲ್ಲಿ ಹೊಡಿಬೇಕಾ, ಅದನ್ನು ಹೊಡೀರಿ. ಶಿಲುಬೆ ಒತ್ತಿಸ್ಬಿಟ್ಟು ಅದು ನಡ್ಕೊಂಡು ಹೋಗೋ ರೀತಿಲಿ ತೆಗಿಬೇಕಾ ತೆಗೀರಿ, ತಿವಿಬೇಕಾ ತಿವಿರಿ, ಹೆಂಗ್ ಬೇಕಾದ್ರೂ ತೆಗೀರಿ, ಒಟ್ಟಿನಲ್ಲಿ ರಕ್ತವನ್ನ ತೆಗೀರಿ. ಯಾವ ರೀತಿಯಲ್ಲಿ ತೆಗಿಯಕಾಗುತ್ತ ರಕ್ತವನ್ನ ಆ ರೀತಿ ತೆಗಿ. ನಿಮ್ಗೆ ಗೊತ್ತಲ್ವಾ, ಸೂಸೈಡ್ ಮಾಡ್ಕೊಳ್ಳೋರು ನಿಮ್ ಕೈನ ಇದನ್ನ ಹಿಂಗ್ ಕಟ್ ಮಾಡ್ಕೊಂಡ್ರೆ ರಕ್ತ ಎಲ್ಲ ಹೋಗ್ಬಿಡುತ್ತೆ, ಸುತ್ತೋಗ್ಬಿಡ್ತಾರೆ ಆ ನರ್ವನ್ನ, ಮೇನ್ ವೇಯ್ನ್ ನ ಕಟ್ ಮಾಡಿದ್ರೆ ಅಷ್ಟೇ. ಅಷ್ಟೇ ಮಾಡಿದ್ರೆ ರಕ್ತ ಹೋಗ್ಬೋದಾಯ್ತು ನೋಡ್ರಿ. ಯಾವ ರೀತಿಯಲ್ಲಿ ಕರ್ತನದೇ ಸೂಚಿಸ್ತೇನೆ, ಏನ್ ಇದನ್ನ ಸೂಚಿಸುತ್ತೆ, ನಮಗೋಸ್ಕರ ಕರ್ತನದೇ ರಕ್ತವನ್ನ ಕೊಡಕ್ಕೆ ಅದ ಯಾವ ಯಾವ ಎಷ್ಟು ಕಷ್ಟವಾದ ರೀತಿಯಲ್ಲೂ ಕೊಡಕ್ಕೆ ಏನಾಗಿದ್ರು ಸಿದ್ಧವಾಗ್ಬಿಟ್ಟಿದ್ರು. ಹೀಗೆ ಕೊಡ್ಬೇಕಂತಲ್ಲ, ನಾವು ಕೊಡ್ತೀವಲ್ಲ ರಕ್ತ ಯಾರಾಗಾದ್ರೂ ಇಲ್ಲ ಅಂದ್ರೆ ಆಸ್ಪತ್ರೆ ಹೋಗಿ ರಕ್ತ ಕೊಡ್ತೀವಿ ತಾನೆ. ರಕ್ತದಲ್ಲಿ ಗೊತ್ತಿದಲ್ವಾ, ಎ ಬಿ ಎ ಬಿ ಓ ಅಂತ ಎಷ್ಟೋ ಬ್ಲಡ್ ಗ್ರೂಪ್ಸ್ ಇದೆ. ಅದ್ರಲ್ಲಿ ನೋಡಿ ವಿಶೇಷ ಏನಪ್ಪ ಅಂದ್ರೆ, ಈ ಓ ಗ್ರೂಪ್ ಇರೋ ರಕ್ತ ಯಾರ್ ಬೇಕಾದ್ರೂ ಕೊಡ್ಬೋದು, ಆದ್ರೆ ಯಾರ್ ಬೇಕಾದ್ರೂ ಅವ್ರು ಕೊಡಂಗಿಲ್ಲ. ಈ ಎ ಬಿ ಇರೋರು ಯಾರ್ ಬೇಕಾದ್ರೆ ಅವ್ರು ತಗೊಳ್ಬೋದು, ಬಟ್ ಯಾರು ಅವ್ರು ಕೊಡಂಗಿಲ್ಲ. ಒಂದೊಂದ್ ರಕ್ತ ಒಂದೊಂದರ ಇದೆ, ದೇವ್ರ ಸೃಷ್ಟಿ ಆತರ ಇದೆ. ನಮ್ ಕರ್ತನದ ಯೇಸುಕ್ರಿಸ್ತನ ಒಂದು ವಿಷಯ ತಗೊಂಡಾಗ ಇಡೀ ಲೋಕಕ್ಕೆ ರಕ್ತ ಕೊಡುವಂತ ಅಂದ್ರೆ ಅವ್ರದ್ದು ಇಲ್ಲೇನೆ ಎ ಪಾಸಿಟಿವ್ ಬಿ ಪಾಸಿಟಿವ್ ಅಂತ ವಿಷಯ ಬರಲ್ಲ ಅಲ್ಲಿ. ಇಡೀ ಲೋಕದ ಜೀವ ಕೊಡುವಂತ ಒಂದು ಶಕ್ತಿ ಅವರಲ್ಲಿತ್ತು. ಅವರು ಆ ಇಡೀ ರಕ್ತವನ್ನ, ತನ್ನ ದೇಹದಲ್ಲಿರುವಂತ ರಕ್ತವನ್ನ ಈ ಲೋಕಕ್ಕೋಸ್ಕರ ಕೊಡುವಂತ ವಿಷಯ ಅವ್ರ ಕೈಯಲ್ಲಿತ್ತು ಅಲ್ವಾ. ಅವ್ರ ಕೈಯಲ್ಲಿರೋದು ದೊಡ್ಡ ವಿಷಯ ಅಲ್ಲ, ಅದನ್ನ ಕೊಡೋದು ದೊಡ್ಡ ವಿಷಯ. ನನ್ನ ಹತ್ರ ತುಂಬಾ ಇದೆ, ಎಲ್ಲ ಇದೆ ಅನ್ನೋದು ದೊಡ್ಡ ವಿಷಯ ಅಲ್ಲ, ಅದನ್ನ ನಾನು ಎಷ್ಟು ಮಟ್ಟಿಗೆ ಒಳ್ಳೇದಕ್ಕೆ ಉಪಯೋಗ ಮಾಡಿದ್ದೀನಿ ದೊಡ್ಡ ವಿಷಯ. ನನ್ನ ಹತ್ರ ತುಂಬಾ ಜ್ಞಾನ ಇದೆ ಅನ್ನೋದು ದೊಡ್ಡ ವಿಷಯ ಅಲ್ಲ, ಆ ಜ್ಞಾನ ಎಷ್ಟು ಜನರಿಗೆ ಬಳಕೆ ಆಯ್ತು ಒಳ್ಳೇದಕ್ಕೆ ಅನ್ನೋದು ದೊಡ್ಡ ವಿಷಯ ಅಲ್ಲ. ಆ ಬಳ ಯಾವ ಎಂತಹ ಬಳಗಿನರಿಗೆ ಎಷ್ಟರ ಮಟ್ಟಿಗೆ ಉಪಯೋಗವಾಯಿತು ಅನ್ನೋ ದೊಡ್ಡ ವಿಷಯ ಆಗುತ್ತೆ. ಇದೇ ಅಳತೆ, ಇದೇ ಸ್ಕೇಲು. ನಾನು ದೊಡ್ಡ ಶ್ರೀಮಂತ ಆಗಿದ್ದೆ ಅನ್ನೋದಕ್ಕಿಂತ ನನ್ನ ಶ್ರೀಮಂತಿಕೆ ಎಷ್ಟು ಜನರ ಬಡತನವನ್ನು ನೀಗಿಸ್ತು ಅನ್ನೋದು ಮುಖ್ಯವಾಗುತ್ತೆ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಹಂಗ್ ನೋಡ್ರಿ, ಎಷ್ಟು ಉನ್ನತದಲ್ಲಿ ಇದ್ದವರು ಇಡೀ ಲೋಕದ ಬಡತನವನ್ನ ತೆಗೆದಾಕ್ಬಿಟ್ರು. ಹೆಂಗೆ, ತನ್ನ ಆಸ್ತಿನೆಲ್ಲ ಮಾರಿ ತನ್ನ ಲೈಫ್ ನ ಕೊಟ್ಟು ತನ್ನ ಐಶ್ವರ್ಯವನ್ನ ಬಿಟ್ಟು ನಮಗೋಸ್ಕರ ಬಡವರಾಗಿ ನಮ್ಮನ್ನ ಶ್ರೀಮಂತ ಮಾಡುದು ಅಲ್ವಾ. ಅದಕ್ಕೆ ಆ ಒಂದು ವಾಕ್ಯವನ್ನ ಗಮನಿಸಿ ನೋಡ್ರಿ, ಕೈಯಿಂದ ಕಟ್ಟಲ್ಪಡದಂತ ಅಂದ್ರೆ ಈ ಸೃಷ್ಟಿಗೆ ಸಂಬಂಧ ಪಡೆದಂತ ಘನವಾಗಿ ಉತ್ಕೃಷ್ಟವಾಗಿರುವ ಗುಡಾರದಲ್ಲಿ ಸೇವೆ ಮಾಡುವವನಾಗಿ ಹೋತ ಹೋರಿಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆ ಸಂಪಾದಿಸಿಕೊಡುವನಾಗಿ ಒಂದು ಸಾರಿ ಕೊಟ್ರು ನೋಡ್ರಿ, ಒನ್ ಟೈಮ್, ಲೈಫ್ ಟೈಮ್. ಅದು ಒಂದೇ ಒಂದ್ ಸರಿ ಮಾಡಿದ್ರೆ ನಮ್ಗೆ ಲೈಫ್ ಟೈಮ್ ಅಪ್ಲಿಕೇಬಲ್ ಆಗ್ಬಿಡ್ತು ನೋಡ್ರಿ. ಎಂತ ಒಂದು ಸ್ಯಾಕ್ರಿಫೈಸ್ ಇರ್ಬೋದ್ರಿ, ಏನ್ ದೇವ್ರು ಸುಮ್ನೆ ಅಕ್ಸೆಪ್ಟ್ ಮಾಡ್ಬಿಡ್ತಾರ ಸ್ಯಾಕ್ರಿಫೈಸ್. ಹೋತ ಹೋರಿಗಳ ರಕ್ತವನ್ನೇ ಪಾಪ ನಿವಾರಣೆ ಮಾಡಕ್ಕಾಗಲ್ಲ ಅಂತ ದೇವರು ಬರ್ದಿರ್ಬೇಕಾದ್ರೆ, ಯೇಸುಕ್ರಿಸ್ತನ ರಕ್ತ ದೇವರ ದೃಷ್ಟಿಯಲ್ಲಿ ದೇವ್ರು ನೋಡಿದಂತ ಲೆಕ್ಕಾಚಾರವನ್ನ ಇವತ್ತು ನಾವೇನು ಕಲ್ಕೊಂಡ್ ಅರ್ಥ ಮಾಡ್ಕೊಂಡಿಲ್ಲ, ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿಲ್ಲ. ನಾವೇನು ಒಂದು ಪಾಠ ಈಡು ಬಲಿ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ ಅಷ್ಟೇ. ಹೌದು, ಯೇಸುಕ್ರಿಸ್ತ ಆದಾಮೋಸ್ಕರ ಬಲಿಯಾಕೊಡಕ್ ಬಂದ್ರು, ಅದರಿಂದ ಇಡೀ ಲೋಕಕ್ಕೆ ರಕ್ಷಣೆ ಇದೆ. ಆದ್ರೆ ದೇವ್ರು ನೋಡಿದಂತ ಲೆಕ್ಕಾಚಾರವನ್ನು ನೋಡಕ್ಕೆ ನಮ್ಗೆ ಇನ್ನೂ ಅಷ್ಟು ಜ್ಞಾನ ಇಲ್ಲ. ಎಂತ ಪಾಯಿಂಟ್ ನೋಡಿರ್ಬೋದು, ಎಲ್ಲೆಲ್ಲ ದೇವ್ರ ಪಾಯಿಂಟ್ ನೋಡಿರ್ಬೋದು. ಆ ರಕ್ತ, ಆ ಸ್ಯಾಕ್ರಿಫೈಸ್ ಎಷ್ಟು ಮಟ್ಟಿಗೆ ದೇವರ ಯೋಜನೆಯನ್ನ ಪೂರೈಸಬಹುದು ಅಂತ ವಿಷಯವನ್ನ ದೇವರು ಗಮನಿಸಿರ್ಬಹುದು ನೋಡ್ರಿ. ಏನ್ ಗೊತ್ತಾ ಈ ವಿಷಯ ಹೇಳ್ತಾ ಇದ್ದೀನಿ, ತನ್ನ ರಕ್ತವನ್ನ ತಗೊಂಡು ಪದೇ ಪದೇ ಏನ್ ಮಾಡಿಲ್ಲ, ಕರ್ತನದ ಯೇಸುಕ್ರಿಸ್ತನ ಹೋಗ್ಲಿಲ್ಲ, ಒಂದೇ ಸರಿ ಕೊಟ್ರು, ಇನ್ ಮುಂದೆ ಯಾವುದೇ ಬಲಿ ಬೇಕಾಗಿಲ್ಲ ಅಲ್ವಾ. ನೋಡ್ರಿ, ಒಂದ್ಸರಿ ಕೊಡ್ತೀನಿ, ಯಹೂದ್ಯರಿಗೆ ಮಾತ್ರ ನನ್ನ ಬಲಿ ಆಗುತ್ತೆ, ಅನ್ಯ ಜನರಿಗೆ ಬೇರೆ ಬಲಿ ಕೊಟ್ಕೊಳ್ಳಿ ಅಂತ ಹೇಳಿದ್ರ, ಇಲ್ಲ ಇದು ಇಸ್ರೇಲ್ ಜನರಿಗೆ ಯಹೂದ್ಯರಿಗಾಗಲ್ಲ, ನಾನು ಬರೀ ಅನ್ಯ ಜನಗಳಿಗೆ ಮಾತ್ರ ಕೊಡ್ತೀನಿ, ಅವರಿಗೆ ಬಲಿ ಕೊಟ್ಟಿದ್ದು ಕರೆಕ್ಟ್ ಆಗುತ್ತೆ, ಮಿಕ್ಕಿದವ್ರಿಗೆಲ್ಲ ಬೇರೆ ಏನಾದ್ರೂ ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರ. ಇಲ್ಲ ನೋಡ್ರಿ, ನಾನು ಬಂದಿದ್ದೀನಿ ನೋಡಿ, ಇಲ್ಲಿಂದ ಈಚೆಗೆ 2000 ವರ್ಷಗಳ ನಂತರ ಬರುವಂತ 2000 ಇಲ್ಲಿಂದ ಬರುವಂತ ಕ್ರಿಸ್ತ ಶಕ ಬರುವಂತ ಜನರಿಗೆ ಮಾತ್ರ ಅನ್ವಯವಾಗುತ್ತೆ, ನನ್ನ ಹಿಂದೆ ಸುತ್ತೋಗಿರೋ ಅನ್ವಯವಾಗಲ್ಲ ಅಂತ ಹೇಳಕ್ಕಾಗುತ್ತಾ ನೋಡ್ರಿ. ಯಾವ ರೀತಿ ಇತ್ತು ದೇವ್ರ ಪ್ಲಾನ್ ಇಡೀ ಲೋಕಕ್ಕೆ ಸರಿತಿ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಒಂದು ಸ್ಯಾಕ್ರಿಫೈಸ್ ಅಷ್ಟು ದೊಡ್ಡದಾಗಿತ್ತು. ಸೊ ಅದನ್ನ ನಾವು ಎಲ್ಲಿ ಕನೆಕ್ಟ್ ಮಾಡಿ ನೋಡ್ತೀವಿ ಅಂದ್ರೆ, ಮೊದಲನೇದಾಗಿ ಕರ್ತನಾದ ಯೇಸುಕ್ರಿಸ್ತನು ಧರ್ಮಶಾಸ್ತ್ರಕ್ಕೆ ಅಧೀನರಾದವ್ರನ್ನ ಬಿಡುಗಡೆ ಮಾಡಿದ್ರು. ಅದಕ್ಕೆ ನಾವು ಈ ಒಂದು ಪಾಯಿಂಟ್ ನಾನು ಸ್ಟಡಿ ಮಾಡ್ತೀವಿ ಅಂದ್ರೆ ಏನಪ್ಪಾ ಅಂದ್ರೆ, ಈ ಮನಸ್ಸಾಕ್ಷಿ ಅನ್ನುವಂಥ ವಿಷಯವನ್ನ ನೀವು ಅರ್ಥ ಮಾಡ್ಕೊಂಡಾಗ, ಮನಸ್ಸಾಕ್ಷಿ ಅನ್ನೋದು ನೋಡ್ರಿ, ಕೆಲವೊಂದ್ ಟೈಮಲ್ಲಿ ಹೊರಗಿನ ಎಷ್ಟೇ ವಾತಾವರಣಗಳು ಒಳ್ಳೇದಾಗಿರ್ಬಹುದು, ಎಷ್ಟೇ ಸನ್ನಿವೇಶಗಳು ಅನುಕೂಲಕರವಾಗಿರ್ಬಹುದು, ಒಂದ್ ವೇಳೆ ಒಂದು ಒಳ್ಳೆ ಪಾಠ ಕೂಡ ನಮ್ಮ ಮುಂದೆ ಹೋಗ್ತಾ ಇರ್ಬೋದು,
ಆದ್ರೆ ನಮ್ಮ ಮನಸ್ಸಾಕ್ಷಿ ಒಪ್ಪಿಗೆ ಕೊಡದಿದ್ರೆ ಅದು ನಮ್ಗೆ ತೃಪ್ತಿ ಆಗಲ್ಲ. ಒಂದ್ ಪಾಠ ಇದೆ, ಒಳ್ಳೆ ಸ್ಪೀಕರ್ ಇದೆ, ಮಾತಾಡ್ತದೆ ಚೆನ್ನಾಗಿದೆ, ಬಟ್ ಇದ್ರೂ ಏನೋ ತೃಪ್ತಿ ಆಗಿಲ್ಲಪ್ಪ ಅಲ್ವಾ ನಮ್ಗನ್ಸುತ್ತೆ. ಒಂದ್ ಕಡೆ ಊಟ ಇದೆ, ಚೆನ್ನಾಗಿದೆ, ಟೇಸ್ಟ್ ಆಗಿದೆ, ಬಟ್ ಇದ್ರೂ ತೃಪ್ತಿ ಆಗಿಲ್ಲ ಅಂದ್ರೆ ಏನಪ್ಪ ಅಂದ್ರೆ ಈ ರೀತಿಯಾದಂತ ತೃಪ್ತಿ ಮನೋಭಾವನೆ ಪಾಪದ ವಿಷಯದಲ್ಲಿ ಯಾವ ಬಲಿಯಿಂದಲೂ ಕೊಡಕ್ಕಾಗ್ಲಿಲ್ಲ, ಎಕ್ಸೆಪ್ಟ್ ಕರ್ತನಾದ ಯೇಸು ಕ್ರಿಸ್ತನ ಸ್ಯಾಕ್ರಿಫೈಸ್ ನಿಂದ ಮಾತ್ರ ಸಾಧ್ಯವಾಗುತ್ತೆ ಅಲ್ವಾ. ಈ ರೀತಿ ಸಂತೃಪ್ತಿ, ಆ ಸಂತೃಪ್ತಿ ಭಾವನೆ ಬರ್ಬೇಕು ನೋಡಿ ಇಡೀ ಮನುಷ್ಯರಿಗೆ. ದೇವರ ಸನ್ನಿಧಿಗೆ ಹೋದ್ರೆ ನಾನು ಕೂದಲು ತೆಗಿತೀನಿ ಅಂದ್ರೆ ಸಂತೃಪ್ತಿ ಬಂತ? ಬರ್ಲಿಲ್ಲ. ನಾನು ದೇವರಿಗೋಸ್ಕರ ಹರಕೆ ಹೊತ್ಕೊಳ್ತೀನಿ ಬಂತ ಮನುಷ್ಯರಿಗೆ? ಎಲ್ಲೂ ಬರ್ಲಿಲ್ಲ, ಯಾರಿಗೂ ಬರ್ಲಿಲ್ಲ. ನನ್ನ ಪಾಪ ಪರಿಹಾರವಾಯ್ತು, ಸಂತೋಷವಾಗಿದ್ದೀನಿ ಅಂತ ಭಾವನೆ ಬಂತ? ಬರ್ಲಿಲ್ಲ. ನಾನು ಕುರಿಗಳನ್ನ ಕೊಡ್ತೀನಿ, ಹೋತಗಳನ್ನ ಕೊಡ್ತೀನಿ, ಎಷ್ಟೋ ಬಲಿಗಳನ್ನ ಕೊಡ್ತೀನಿ, ಬಂತ ಸಂತೃಪ್ತಿ? ಬರ್ಲಿಲ್ಲ. ಆದ್ರೆ ಯೇಸು ಕ್ರಿಸ್ತನ ಸನ್ನಿಧಿಗೆ ಬಂದ್ಬಿಟ್ರೆ ಅಲ್ವಾ, ಆತನ ಕೃಪಾಸನದ ಮುಂದೆ ಬಂದು ಆತನ ಶಿಲುಬೆ ಮರಣವನ್ನ ನೋಡಿ ಅದೇ ದೇವರನ್ನ ಕೊಟ್ಟಂತ ಬಲಿಯನ್ನ ಅಕ್ಸೆಪ್ಟ್ ಮಾಡಿ ನನಗೋಸ್ಕರ ಬಲಿ ಶಿಲುಬೆಯಲ್ಲಿ ಮರಣ ಹೊಂದಿರಂತ ಅರ್ಥ ಮಾಡ್ಕೊಂಡು ನಾನು ಅವ್ರು ನನ್ನ ಪಾಪವನ್ನು ಅರಿಕೆ ಮಾಡಿ ಕ್ಷಮಾಪಣೆ ಕೇಳಿದ್ರೆ ಬರುತ್ತೆ ನೋಡ್ರಿ ಆ ಸಂತೃಪ್ತಿ ನಿಮ್ಗೆ, ನಿಜವಾಗ್ಲು ಬಂದ್ಬಿಡ್ತು. ಹಾ, ಕ್ಷಮಾಪಣೆ ಆಯ್ತು ಅಂತ ಭಾವನೆ ಬಂದ್ಬಿಡ್ತು ಮನ್ಸಿಗೆ. ಎಲ್ಲೂ ಸಿಗದ ಸಂತೃಪ್ತಿ ಕ್ರಿಸ್ತನ ಬಲಿಯಿಂದ ಸಿಗ್ತಾ ಇದೆ ಅಂದ್ರೆ ಏನರ್ಥ ಅಂದ್ರೆ ಸಿಂಪಲ್, ದೇವರು ಒಂದೇ ಒಂದು ಮಾರ್ಗವನ್ನು ಇಟ್ಟಿದ್ದಾರೆ. ಓದ್ತೀವಲ್ಲ, ಬೇರೆ ಯಾರಿಂದಲೋ ರಕ್ಷಣೆ ಇಲ್ಲ, ಆ ಒಂದು ಹೆಸರಿನ ಬಿಟ್ಟು ಬೇರೆ ಯಾವ ಹೆಸರು ಕೊಡಲ್ಪಡ್ಲಿಲ್ಲ, ಆಕಾಶದಲ್ಲಿ ಭೂಮಿಯಲ್ಲಿ ಭೂಮಿಯ ಕೆಳಗೆ ಬೇರೊಂದು ನಾಮವಿಲ್ಲ, ಬೇರೊಂದು ಹೆಸರಿಲ್ಲ, ಯೇಸು ಕ್ರಿಸ್ತನು ಅಂತ ಹೆಸರು ಬಿಟ್ರೆ ಇಡೀ ಲೋಕ ರಕ್ಷಣೆ ಹೊಂದೋದಕ್ಕೆ ಪಾಪದಿಂದ ನಿವಾರಣೆ ಆಗೋದಕ್ಕೆ ಬೇರೆ ಯಾವ ಹೆಸರು ಕೊಡಲ್ಪಡ್ಲಿಲ್ಲ, ಆ ಹೆಸರಿಂದ ಬರುತ್ತೆ ನಿಮ್ಗೆ ಸಂತೃಪ್ತಿ ಬಂತ ನೋಡಿ ಅಲ್ವಾ. ಈ ಸಂತೃಪ್ತಿ ಕೊಡೋದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ತವನ್ನ ತಗೊಂಡು ಇಡೀ ಲೋಕಕ್ಕೆ ಇದನ್ನ ಕೊಡ್ಬೇಕು, ಇಡೀ ಲೋಕಕ್ಕೆ ಈ ಸಂತೃಪ್ತಿನ ಕೊಡ್ಬೇಕು ಅಲ್ವಾ. ನನ್ನ ಪಾಪ ಕ್ಷಮಿಸಲ್ಪಟ್ಟಿದಂತ ಭಾವನೆ ಬರ್ಬೇಕು, ದೇವ್ರು ನನ್ನ ಪಾಪ ಕ್ಷಮಿಸಿದಾರಂತ ಒಂದು ಹೃದಯದಿಂದ ಒಂದು ಭಾವನೆ ಅವ್ರು ಬರ್ಬೇಕು, ಆ ಮನಸ್ಸಾಕ್ಷಿ ಅವ್ರಿಗೆ ಹೇಳ್ಬೇಕು, ನನ್ನ ಸನ್ನಿಧಿಗೆ ಬರ್ಬೇಕು ನೀವು. ನೀವು ಬರ್ಬೇಕಾದ್ರೆ ಇರುವಂತ ಒಂದೇ ಏರ್ಪಾಟು ದೇವ್ರು ಮಾಡಿದ್ದು ಕರ್ತನಾದ ಯೇಸು ತನ್ನ ಒಬ್ಬನೇ ಮಗನ ಕೊಟ್ಟಿರೋದು, ತನ್ನ ಒಬ್ಬನೇ ಮಗನಾದ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಆ ರಕ್ತವನ್ನು ತಗೊಂಡು ದೇವರ ಸನ್ನಿಧಿಗೆ ಹೋದದ್ದು ಅಲ್ವಾ. ಅದರಿಂದ ಏನಾಯ್ತು, ಇಡೀ ಲೋಕ ಏನಾಯ್ತು ಅಂದ್ರೆ ಆ ಒಂದು ಕರ್ತನಾದ ಯೇಸು ಕ್ರಿಸ್ತನ ಸ್ಯಾಕ್ರಿಫೈಸ್ ಇಂದ ಇವತ್ತೇನಾಗ್ತಿದೆ, ದೇವರ ಸನ್ನಿಧಿಗೆ ಬರುವಂತ ಒಂದು ಅವಕಾಶನ ಪಡ್ಕೊಂಡಿದೆ ಅಲ್ವಾ. ಸೊ ಮುಖ್ಯವಾಗಿ ನೀವಿಲ್ಲ 12ನೇ ವಾಕ್ಯದಲ್ಲಿ ಓದಿದಾಗ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಡುವನಾಗಿ ಒಂದೇ ಸಾರಿ ದೇವರ ಸನ್ನಿಧಿಗೆ ಪ್ರವೇಶಿಸಿದನು. ಕರೆಕ್ಟಾ ನೋಡ್ರಿ, ಅಲ್ಲಿ ಅಂಡರ್ಲೈನ್ ಮಾಡ್ಬೇಕಾದಂತ ಪದ, ಅಂಡರ್ಲೈನ್ ಮಾಡ್ಬೇಕಾದಂತ ಒಂದು ವಾಕ್ಯನಪ್ಪ ಅಂದ್ರೆ ನಮಗೋಸ್ಕರ ಅನ್ನುವಂಥದ್ದು. ಯಾರಿಗೋಸ್ಕರ? ನಮಗೋಸ್ಕರ. ಯಾರದು ನಮಗೋಸ್ಕರ? ಇಲ್ಲಿ ಮಾತಾಡ್ತಿರೋದು ಅಪೊಸ್ತಲ ಪೌಲ, ಇಬ್ರಿಯದವರು ಬರೆಯಲ್ಪಟ್ಟಿದ್ದು ಕೂಡ ಇಬ್ರಿಯದಲ್ಲಿರುವಂತ ದೇವರ ಮಕ್ಕಳಿಗೆ, 144,000 ಜನವಾಗಿ ಆಯ್ಕೆ ಮಾಡಲ್ಪಟ್ಟಂತ ಚಿಕ್ಕ ಹಿಂಡಿಗೆ, ಸಭೆಗೆ ಅಂದ್ರೆ ನಮಗೂ ಇದು ಅನ್ವಯವಾಗುತ್ತೆ. ನಮಗೋಸ್ಕರ ಮೊದಲು ಅಪ್ಲಿಕೇಬಲ್, ನಮಗೋಸ್ಕರ. ಇವತ್ತ ಗೊತ್ತಿದೆಯಾ ಲೋಕಕ್ಕೆ? ಲೋಕಕ್ಕೆ ಬಿಟ್ಬಿಡ್ರಿ, ಹೆಸರು ಕೈಸರು ಗೊತ್ತಿಲ್ಲ, ಏನಪ್ಪ ಗೊತ್ತಿಲ್ಲ, ಏನಕ್ಕೆ ಯೇಸು ಕ್ರಿಸ್ತ ಬಂದು ಸತ್ರು, ಅದನ್ನ ಆ ಮರಣದ ದಿನ ಹೆಂಗ್ ಆಚರಣೆ ಮಾಡ್ಬೇಕಂತ ಹೆಸರು ಕೈಸರಿಗೂ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ಆತನ ಮರಣವನ್ನ ಹೇಗೆ ನೆನಪು ಮಾಡ್ಕೋಬೇಕಂತ ಗೊತ್ತಿಲ್ಲ. ಏನ್ ಬಂದ್ಬಿಡುತ್ತೆ ಮರಣ, ಆತನ ಮರಣದ ದಿನಗಳು ಬಂದಾಗ ಏನ್ ಮಾಡ್ತಾರೆ ಅಲ್ವಾ? ಏನು ಆಚರಣೆಗಳು ವಿಚಾರ, ಶಿಲುಬೆ ಮರಣ ನೋಡ್ಬೇಕು, ಮತ್ತೆ ತೆಂಗಿನ ಗರಿನ ಇಟ್ಕೊಂಡು ಶಿಲುಬೆ ಇಟ್ಕೊಂಡು 40 ದಿನ ಇರ್ಬೇಕು, ಮಾಂಸ ತಿನ್ಬಾರ್ದು, ಹೀಗಿರ್ತೀನಿ ಆಗಿರ್ತೀನಿ ಅನ್ನುವಂತ ಒಂದು ನೋಡ್ರಿ ಇದೆ. ಈಗ ನೋಡ್ತೀವಲ್ಲ ಈ ಅನ್ನಪಾನ, ಈ ವಸ್ತ್ರ, ಇದಕ್ಕೆ ಸಂಬಂಧಪಟ್ಟ ವಿಷಯಗಳೇ ಈ ಹೆಸರು ಪ್ರಯಸ್ತು ಮಾಡ್ಕೊಂಡು ಹೋಗ್ತಾರೆ. ಇದನ್ ಮಾಡಲ್ಲ, ಇದನ್ ಮಾಡ್ತೀನಿ, ವೈಟ್ ಬಟ್ಟೆ ಹಾಕೊಳ್ತೀನಿ, 40 ದಿನ ನಾನು ಇದನ್ನ ಬಿಟ್ಬಿಡ್ತೀನಿ, ಮಾನಸಿಕವಾದಂತ ಬದಲಾವಣೆ ಮಾಡ್ಕೊಳ್ತಾರೆ. ಹೃದಯದಲ್ಲಿ ಮನಸ್ಸಾಕ್ಷಿಯಲ್ಲಿ ಏನ್ ಬದಲಾವಣೆ ಬರುತ್ತೆ ಅಲ್ವಾ? ಇನ್ ಕೆಲವರು ಹೆಂಗಿರ್ತಾರೆ ಅಂದ್ರೆ ಈ ಪಾಸ್ವರ್ಡ್ ಟೈಮ್ ಬಂದಾಗ ಪ್ಯಾಶನ್ ಆಫ್ ಕ್ರೈಸ್ಟ್, ಎಷ್ಟ್ ಜನ ನೋಡಿದ್ರ ಪ್ಯಾಶನ್ ಆಫ್ ಕ್ರೈಸ್ಟ್ ಮೂವಿ ನೋಡಿದ್ರಾ? ನೋಡಿದಿರಾ ನೋಡಿಲ್ವಾ? ಎಲ್ರು ನೋಡಿದಿರಾ? ಓಕೆ, ಪ್ಯಾಶನ್ ಆಫ್ ಕ್ರೈಸ್ಟ್ ಎಂತ ಇದೆ ನಿಮಗೆ? ಇರ್ಲಿ, ಔಟ್ ಆಫ್ ಟಾಪಿಕ್, ನಮ್ಮ ಮೂವಿ ಅಂತ ತಕ್ಷಣ ಏನಪ್ಪ ಮೂವಿ ಅಂತ ಇಲ್ಬಿಟ್ಟೆ,
ಪ್ಯಾಶನ್ ಆಫ್ ಕ್ರೈಸ್ಟ್ ದೇವ್ರು ಮಕ್ಕಳು ಏನ್ ದೇವ್ರ ಏನ್ ಮಾಡ್ತಾರೆ ನಮ್ಗೆ ಇವತ್ತು ನೋಡ್ರಿ, ನಾವು ಯೂಸ್ ಮಾಡ್ತಾರಂತ ಪಿಕ್ಚರ್ ಇರ್ಬೋದು ಎಲ್ಲಾ ಇರ್ಬೋದು, ಲೋಕದಲ್ಲಿ ಅಂತ ಯಾರೋ ಮಾಡಿದಂತ ವಿಷಯ ದಯವಿಟ್ಟು ನೋಡಿ. ನೀವು ಕೂಡ ಪಿಕ್ಚರ್ ನೋಡ್ತೀವಿ ಝೂಮ್ ಅಲ್ಲಿ, ಇದು ಕೂಡ ಲೋಕದಲ್ಲಿ ಯಾರೋ ಮಾಡಿದಾರೆ ಅಷ್ಟೇ, ನಮ್ಮ ಝೂಮ್ ಕೂಡ ಯಾರೋ ಕಂಡಿದ್ದೀರ ಅಷ್ಟೇ. ಈ ಫೋನ್ ಕೂಡ ಬೇರೆ ಹೊಡೆದು ಅವರೆಲ್ಲ ಬೈಬಲ್ ಸ್ಟೂಡೆಂಟ್ಸ್ ಅಲ್ಲ, ಬಟ್ ಅದೆಲ್ಲ ಸೋರ್ಸ್ ನಾವೇನ್ ಮಾಡ್ತಾ ಇದ್ವಿ, ಒಳ್ಳೇದಕ್ಕೋಸ್ಕರ ಯೂಸ್ ಮಾಡ್ತೀವಿ. ದೇವ್ರು ನಮ್ಗೆ ಜ್ಞಾನ ಕೊಟ್ಟಿದ್ದಾರೆ, ಇದನ್ನ ಲೋಕದವ್ರು ಹಂಗ್ ಯೂಸ್ ಮಾಡಿದ್ರೆ ನೀವು ಹೆಂಗ್ ಯೂಸ್ ಮಾಡ್ಬೇಕಂತ ಜ್ಞಾನ ಕೊಟ್ಟಿದ್ದಾರೆ, ನಾವು ಹಂಗ್ ಯೂಸ್ ಮಾಡ್ತಾ ಇದ್ವಿ. ಅಂದ ತಕ್ಷಣ ಮೂವಿ ಅಂದ ತಕ್ಷಣ ಕೆಲವ್ರು ಹಂಗೆ ಮೂವಿ ಅಂದ ತಕ್ಷಣ ತಪ್ಪಾಗಿ ತಿಳ್ಕೊಂಡು ಮೂವಿನ ಮೂವಿ ನೋಡ್ತೀರಾ, ಮೂವಿ ನೋಡ್ತೀರಾ ಅನ್ನೋದಲ್ಲ, ನೀವು ಏನ್ ನೋಡ್ಬೇಕು ಏನ್ ನೋಡ್ಬೋದು ದೇವ್ರ ಮಕ್ಕಳು. ಇಲ್ಲಿ ನಾವು ಹೇಳ್ತಾ ಇರೋದು ಪ್ಯಾಶನ್ ಆಫ್ ಕ್ರೈಸ್ಟ್ ಬಗ್ಗೆ, ಅಂದ್ರೆ ಕ್ರಿಸ್ತನ ಬಾಧೆಗೆ ಸಂಬಂಧಪಟ್ಟಂತ ಒಂದು ಮೂವಿ ಬಂದಿತ್ತು, ಅದನ್ನ ಸಂಪೂರ್ಣವಾಗಿ ಅದನ್ನ ಭಯಂಕರವಾಗಿ ಅದನ್ನ ರಿಯಾಲಿಟಿ ನೋಡ್ದಂಗೆ ಇರ್ಬೇಕಂತ ಚಿತ್ರ ಮಾಡಿದ್ರು. ನಿಮ್ಗೆ ಒಂದು ವಿಷಯ ತಿಳಿದಿಲ್ಲ ಅಂತ ಹೇಳ್ತಾ ಇದ್ದೀನಿ, ಬೇರೆ ಏನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇಲ್ಲ. 2007ರಲ್ಲಿ ಆ ಮೂವಿ ಬಂತು, ಅವಾಗ ನಮ್ಗೆ ತುಂಬಾ ಇಷ್ಟ ನಮ್ಗೆಲ್ಲರೂ. ಅವಾಗೆಲ್ಲ ನಾವು ಕಾನ್ಸಲ್ಟೇಷನ್ ಆಗಿದ್ವಿ, ನಮ್ ಸಹೋದ್ರ ನಮ್ ಜೊತೆಗೆ ಒಂದು 15 ಜನ. ನನಗೆಂತೂ ನನಗೆ ನೆನಪಿಲ್ಲ ಬಿಡ್ರಿ, ಅದು ಟಾಪಿಕ್ ಔಟ್ ಆಫ್ ಟಾಪಿಕ್. ನಾನು ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೇಲಿ ಏನೋ ಕರ್ಕೊಂಡು ಹೋಗಿ ಥಿಯೇಟರ್ಗೆ, ಅದೇ ನೆನಪು. ನಾನು ಥಿಯೇಟರ್ಗೆಲ್ಲ ಹೋಗಿ ನೆನಪಿಲ್ಲ. ಅವಾಗ ಏನ್ ಮಾಡಿದ್ವಿ ನಾವೆಲ್ಲ ಸೇರ್ಕೊಂಡು ಆ ಮೂವಿನ ನೋಡ್ಬೇಕು, ಅದು ಹೇಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಇಮೇಜ್ ಮಾಡ್ಬೇಕಂತ ಒಂದು ನೈಟ್ ಒಂದು ಶೋಲ್ ಎಲ್ಲ ಒಂದ್ 12 ಜನ ಸಹೋದ್ರು ಹೋಗಿ ಹೋಗ್ತಾ ಇದ್ವಿ ಥಿಯೇಟರ್ಗೆ. ಇಲ್ಲೊಂದು ಬೆಂಗಳೂರು ತುಂಬಾ ದೊಡ್ಡ ಥಿಯೇಟರ್, ಅಲ್ಲಿ ಒಂದು ಮೂವಿನ ಹಾಕ್ಬಿಟ್ಟಿದ್ರಪ್ಪ ಯೇಸು ಕ್ರಿಸ್ತನ ಬಗ್ಗೆ ನೋಡ್ಬೇಕು ಅಂತ ಉದ್ದೇಶದಲ್ಲಿ ಹೋಗ್ತಾ ಇದ್ವಿ. ನಾನೆಲ್ಲ ಹೋಗ್ಬಿಟ್ಟು ಏನ್ ಮಾಡ್ಕೊಂಡ್ಬಿಟ್ಟಿದೀನಿ, ಫ್ರಂಟ್ ಅಲ್ಲಿ ಕುತ್ಕೊಂಡ್ಬಿಟ್ಟಿದೀನಿ, ಫ್ರಂಟ್ ಅಲ್ಲಿ ಕುತ್ಕೊಂಡು ಮೂವಿ ನೋಡ್ತಾ ಇದೀನಿ. ಅದರಲ್ಲಿ ಒಂದು ಸೀನ್ ಬರುತ್ತೆ ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತನ ಒಂದು ಹಾವನ್ನ ತುಳಿತಾರೆ, ಅದನ್ನ ಆತರ ತೆಗ್ದಿದ್ರೆ ಅಷ್ಟೇ ಔಟ್ ಆಫ್ ಸ್ಕ್ರಿಪ್ಚರ್ ಇದ್ದ ಮೇ ಬಿ ಅದನ್ನ, ಅದ್ರಲ್ಲಿ ಕೆಲವೊಂದು ಪಾಯಿಂಟ್ ಎಲ್ಲ ಇದೆ. ಬಟ್ ಇಲ್ಲಿ ಬಿಡ್ರಿ, ಅಲ್ಲಿ ಇರ್ಬೇಕಾದ ಸೌಂಡ್ ಭಯಂಕರವಾದಂತ ಡಿಜಿಟಲ್ ಸೌಂಡ್ ಡಂಗ್ ಅಂತ ಬಂತು. ನನಗೆ ಭಯ ಆಗ್ಬಿಡ್ತೀನಪ್ಪ ಎಷ್ಟೋ ಸೌಂಡ್ ಬರ್ತಾ ಇದೆ ಅಲ್ವಾ. ಏನಕ್ಕೆ ವಿಷಯ ಹೇಳ್ತಾ ಇದ್ರಿ ಗೊತ್ತಾ, ಏನಕ್ಕೆ ಈ ಪಾಯಿಂಟ್ ನ ಹೇಳ್ತಾ ಇದ್ರಿ ಅಂದ್ರೆ, ಈ ಮೂವಿ ನೋಡ್ತಾ 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 ನಾನು ಹಿಂದೆ ಇರೋರೆಲ್ಲ ಅಳೋಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ನೋಡ್ತಾ ಇದ್ದೀನಿ ಎಲ್ರು ಕಣ್ಣಲ್ಲಿ ನೀರು. ಆ ಮೂವಿ ಮುಗಿತಾ ಮುಗಿತಾ ಕಿಸ್ತನ ಒಡಿಯೋದು, ಶಿಲಿಬೇಗ ಹಾಕೋದು, ಓದ್ಕೊಂಡು ಹೋಗೋದು, ಆ ಮ್ಯೂಸಿಕ್ ನೋಡಿ ಎಲ್ಲರೂ ಹತ್ಕೊಂಡ್ಬಿಟ್ರು ನೋಡ್ರಿ. ನನಗೂ ಕೂಡ ತರಿಯಕ್ ಆಗ್ತಿಲ್ಲ, ಹತ್ಕೊಂಡ್ಬಿಟ್ಟೆ. ಎಲ್ಲ ಆಯ್ತು, ಈಚೆ ಬಂದ್ವಿ. ಬಂದ್ರೆ ನನ್ನ ಪಕ್ಕದಲ್ಲಿ ಕುತ್ಕೊಂಡು ಅಳ್ತಾ ಇದ್ರು ಒಂದ್ ವ್ಯಕ್ತಿ, ತುಂಬಾ ಅಳ್ತಾ ಇದ್ರು ಅವರು, ನಾನು ಅವ್ನು ಗಮನಿಸ್ತಾ ಇದ್ದೆ. ಈಚೆ ಬಂದ್ರೆ ಏನ್ ಮಾಡಿದ್ರು ಗೊತ್ತಾ, ಒಂದ್ ಸಿಗರೆಟ್ ತಗೊಂಡ್ರು, ಸಿಗರೆಟ್ ಹೊಡೆದ್ರು ಅಷ್ಟೇ, ನಾನು ಗಮನಿಸ್ತೆ ಅಲ್ಲಪ್ಪ. ಇಷ್ಟೊತ್ತು ಮೂವಿ ನೋಡಿ ಹತ್ಕೊಂಡ್ರಿ, ಸಿಗರೆಟ್ ಕುಡಿತಾರಲ್ಲ ಹಿಂಗೆ. ಅವಾಗ ಯೋಚನೆ ಮಾಡ್ದೆ ಹಿಂಗೆ ಇದು ಅಂದ್ರೆ, ಆ ಭಾವನೆಗಳು ಬಂದಾಗ ಅಲ್ಲೆಲ್ಲ ಅಷ್ಟೇ ದುಃಖ ಪಡ್ಬೇಕಾ. ಅಲ್ಲೇ ಸೀನ್ ನೋಡಿದೆ, ತುಂಬಾ ಕ್ರೂರವಾಗಿ ಭಯಂಕರವಾಗಿತ್ತು. ನೀರು ಬಂತು, ಮನಸ್ಸಲ್ಲಂತೂ ಏನು ಬದಲಾವಣೆ ಆಗಲಿಲ್ಲ. ಆಯ್ತಪ್ಪ, ಫಿಲಿಂ ಮುಗೀತು, ಮೂವಿ ಮುಗೀತು, ನನ್ನ ಕತೆ ನನಗೆ, ನನ್ನ ಲೈಫ್ ನನಗೆ. ನಾನು ಸ್ಮೋಕಿಂಗ್ ಮಾಡ್ತೀನಿ, ಡ್ರಿಂಕ್ ಮಾಡ್ತೀನಿ, ಮೂವಿನೂ ನೋಡಿ ಹಿಂಗೆ. ಈ ತರ ಜನ ಏನಾಯ್ತು ಅಂದ್ರೆ ಅಲ್ಲಿ ನಾನು ಗಮನಿಸ್ದೆ. ಆ ತರ ಆಗ್ಬಿಡ್ಬಾರ್ದು ನನ್ನ ಕತೆ ಅಲ್ವಾ. ದೇವ್ರ ಮಕ್ಕಳು ಆ ಟೈಮಲ್ಲಿ ಅಲ್ಲಿಂತ ಒಂದು ಬದಲಾವಣೆ ಬಂದ್ಬಿಟ್ಟು ಅಲ್ಲಿಂದ ಕಣ್ಣೀರು ಸುರಿಸಿ ವೇದನೆ ಪಟ್ಟು ಹತ್ಬಿಟ್ಟು ಹೃದಯನ ಚೇಂಜ್ ಮಾಡ್ತಾರ ಮಾಡ್ಬಿಟ್ಟು ಆಮೇಲೆ ಮುಗ್ದಾಯ್ತಾ. ನೆಕ್ಸ್ಟ್ ನೆಕ್ಸ್ಟ್ ನನ್ನ ಕತೆ ನನ್ನ ಲೈಫ್ ನಂದೇ ಅಲ್ವಾ. ಅದನ್ನೇ, ಅದು ಯಾವುದೇ ಬದಲಾವಣೆ ತರಲ್ಲ. ಅದಕ್ಕೆ ಹೇಳ್ತಾರದು, ಕರ್ತನಾದ ಯೇಸು ಕ್ರಿಸ್ತನು ಒಂದೇ ಸಾರಿ ಆ ರಕ್ತವನ್ನ ತಗೊಂಡು ಹೋಗಿದ್ದು ಏನಕ್ಕೆ ಗೊತ್ತಾ, ಈ ಹೊರಗಿನ ಊಟ ಉಪಚಾರಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳಿ, ಬಟ್ಟೆ ವಸ್ತ್ರಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳಿ, ಸ್ನಾನಗಳಿಗೆ ಸಂಬಂಧಪಟ್ಟ ವಿಷಯ ಬದಲಾವಣೆ ಮಾಡ್ಕೊಳ್ಳಿ ಅಂತಲ್ಲ, ಮನಸ್ಸಿನಲ್ಲಿ ಬದಲಾವಣೆ ಮಾಡ್ಕೊಳ್ಳೋಣ, ಹೃದಯದಲ್ಲಿ ಬದಲಾವಣೆ ಆಗ್ಬೇಕು ಅಂತ ಅಲ್ವಾ. ಆ ಬದಲಾವಣೆ ಬರ್ಬೇಕಂತಾನೆ ಆ ರಕ್ತವನ್ನ ತಗೊಂಡು ದೇವರ ಸನ್ನಿಧಿಗೆ ಹೋಗಿದ್ದವರು. ಆ ಬದಲಾವಣೆ ಬರ್ದೇ ಇದ್ರೆ ಅವ್ರು ಹೋಗಿದ್ದು ವ್ಯರ್ಥ ಅಲ್ವಾ. ನಮ್ಮಲ್ಲಿ ಬರ್ಬೇಕಂತ ಉದ್ದೇಶ ದೇವ್ರ ಮಕ್ಳು. ನಮಗೆ ಇವತ್ತು ದೇವ್ರು ಕೊಟ್ಟಿರೋಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಅದೇ ಎಲ್ ಬದಲಾವಣೆ ಬರುತ್ತೋ ಇಲ್ವೋ, ನಮ್ಮ ಹೃದಯದಲ್ಲಿ ಬದಲಾವಣೆ ಬರ್ಬೇಕು, ಮನಸ್ಸಾಕ್ಷಿ ಬದಲಾವಣೆ ಬರ್ಬೇಕು. ದೇವರ ಸನ್ನಿಧಿಗೆ ಹೋಗಿ ನಮ್ಮ ವಿಷಯಗಳನ್ನ ಹೇಳಿ ಅದನ್ನ ಬಿಟ್ಟು ಮುಂದುವರಿಬೇಕು. ಮತ್ತೆ ಎಲ್ಲೋ ಎಡವಿ ಬಿದ್ರು ಕೂಡ ಮತ್ತೆ ದೇವ್ರ ಸನ್ನಿಧಿಗೆ ಬರ್ಬೇಕು, ಮತ್ತೆ ತೆಗೆದಾಕ್ಬೇಕು, ಮತ್ತೆ ಬಿಡ್ಬೇಕು, ಮತ್ತೆ ಹೋಗ್ಬೇಕು. ದೇವ್ರ ಸನ್ನಿಧಿಗೆ ಹೋಗೋದಿಕ್ಕೆ ಇಲ್ಲಿ ದಾರಿ ಕರ್ತನಾದ ಯೇಸು ಕ್ರಿಸ್ತನು. ಪ್ರತಿ ಪಾಸೋರ್ ಕೂಡ ನಮ್ಮನ್ನ ದೇವರ ಸನ್ನಿಧಿಗೆ ಹತ್ರ ಹತ್ರ ಕರ್ಕೊಂಡು ಹೋಗ್ಬೇಕು, ದೇವರಿಂದ ದೂರ ಮಾಡುವಂತ ವಿಷಯ ಆಗ್ಬಾರ್ದು ಅಲ್ವಾ. ಕೆಲವೊಂದು ನೋಡಿ, 3.5 ವರ್ಷ ಇದ್ದಂತ ಯುವದಾಸ್ ಆ ಪಾಸೋರ್ ಟೈಮಲ್ಲಿ ಆ ಒಂದು ಪಸ್ಕ ಟೈಮಲ್ಲಿ ದೂರ ಆಗ್ಬಿಟ್ರು, ಇನ್ ಕೆಲವರು ತುಂಬಾ ಹತ್ರ ಆಗ್ಬಿಟ್ರು. ಹಾಗೆ ಇದು ನಮ್ಗೊಂದು ಪರೀಕ್ಷೆ ಆಗುತ್ತೆ. ದೇವ್ರ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಮುಂದೆ ಬರುವಂತ ದಿನಗಳಲ್ಲಿ ನಮ್ಮ ಒಂದು ರಕ್ಷಕನು ಅಲ್ವಾ ಕೈಯಿಂದ ಕಟ್ಟಲ್ಪಡಂತ ಆ ಆಲಯದಲ್ಲಿ ಹೋಗಿ ಆ ಕೆಲಸನ ಮಾಡಿಲ್ಲ, ನಮ್ಮ ತಂದೆಯ ದೇವರ ಹತ್ರನೇ ಸಮರ್ಪಣೆ ಮಾಡಿಬಿಟ್ಟಿದ್ರು ಹೋಗಿ ಅಲ್ವಾ. ನಮ್ಮ ತಂದೆಯ ದೇವರು ಅವರ ಒಂದು ರಕ್ತವನ್ನ ತಗೊಂಡು ಎಷ್ಟೋ ಸಂತೋಷ ಪಟ್ರು ಅಂದ್ರೆ, ಇಡೀ ಲೋಕಕ್ಕೆ ರಕ್ಷಣೆಯ ಮಾರ್ಗವನ್ನೇ ಕೊಟ್ಬಿಟ್ರು, ಸಭೆಗೂ
ಕ್ರಿಸ್ತನ ಮೊದಲಗೀತೆ ಆಗುವಂತ ಅವಕಾಶ ಕೊಟ್ರು, ಪಾಪ ಪರಿಹಾರ ಮಾಡುವಂತ ದೊಡ್ಡ ಒಂದು ಕೃಪೆಯನ್ನ ನಮ್ಗೆ ಏನ್ ಮಾಡ್ಬಿಟ್ರು, ಕೊಟ್ಬಿಟ್ರು. ಇಷ್ಟೆಲ್ಲ ಇದೆ ಕ್ರಿಸ್ತನ ಸ್ಯಾಕ್ರಿಫೈಸ್ ಅಲ್ಲಿ. ಅದರಿಂದ ದೇವ್ರ ಮಕ್ಕಳು ಬರುವಂತ ದಿನಗಳಲ್ಲಿ ಮುಂದಿನ ಒಂದು ವಾಕ್ಯದ ಕುರಿತಾಗಿ ನಾವೇನ್ ಮಾಡೋಣ, ಸ್ಪಷ್ಟವಾಗಿ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.